ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವೀಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಟೆಗ್ರಲ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಫೈವ್ ಮಾರ್ಕ್ಸ್ ಕ್ವಶನನ್ನು ಅಂದರೆ ಪಾರ್ಟ್ ಡಿನಲ್ಲಿ ಕೇಳುವಂತಹ ಫಿಕ್ಸೆಡ್ ಕ್ವೆಶನ್ಸ್ ಯಾವ ಥರ ಇರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ ಈಗ ಆಲ್ರೆಡಿ ಒನ್ ಮಾರ್ಕ್ಸು ಮತ್ತು ಟೂ ಮಾರ್ಕ್ಸು ತ್ರೀ ಮಾರ್ಕ್ಸು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ವೇಟೇಜ್ ಗೊತ್ತಿದೆ ಒನ್ ಮಾರ್ಕ್ಸು ಒಂದು ಕ್ವಶನು ಟೂ ಮಾರ್ಕ್ಸ್ ಎರಡು ಕ್ವಶನ್ ಇರುತ್ತೆ ತ್ರೀ ಮಾರ್ಕ್ಸ್ದು ಮೂರು ಕ್ವಶನ್ಸ್ ಇರುತ್ತೆ ಸೊ ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ ಸೊ ಆ ಫೈವ್ ಮಾರ್ಕ್ಸ್ ಕ್ವಶನ್ ಹೇಗೆ ಪಾರ್ಟ್ ಡಿನಲ್ಲಿ ಕೇಳಿದರೋ ಆ ಅನ್ನು ನಾವು ಡಿಸ್ಕಸ್ ಮಾಡೋಣ ಕ್ವಾಲಿಟಿ ವ್ಯೂ ನಿಮಗೆ ಕರೆಕ್ಟಾಗಿ ಕಾಣಿಸ್ಬೇಕು ಅಂತಂದರೆ ನಾನು ಬರೆದಿರೋದು ತ್ರೀ ಸಿಕ್ಸ್ಟಿ ಫೋರ್ ಏಯ್ಟಿ ಪಿಕ್ಸಲಲ್ಲಿ ನೀವು ನೋಡಬೇಕಾಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ ಫೈವ್ ಮಾರ್ಕ್ಸ್ ಕ್ವಶನ್ಸಲ್ಲಿ ಒಟ್ಟು ನೈನ್ ಡಿರೈವೇಷನ್ಸ್ ಇರ್ತಾ ಇತ್ತು ಆದರೆ ಈಗ ಮೂರು ಡಿರೈವೇಷನ್ಸ್ ಈ ಥರ ಫಾರ್ಮ್ಯಾಟು ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಎಕ್ಸ್ಕ್ವಯರ್ ಫಾರ್ಮ್ಯಾಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಇದು ಡಿಲಿಟೆಡ್ ಪೋರ್ಷನ್ ಆಗಿರೋದ್ರಿಂದ ಇದನ್ನು ಕೇಳಲ್ಲ ಸೊ ಯಾವ ರೀತಿ ಇರುತ್ತೆ ಫೈವ್ ಮಾರ್ಕ್ಸ್ ಕ್ವಶನ್ಸನ್ನ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ನಾವು ಫಾರ್ಮುಲಾ ಪಾಯಿಂಟ್ ಆಫ್ ವ್ಯೂ ನಿಮಗೆ ಈ ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು ಎಕ್ಸ್ಪೆಷಲಿ ಲಾಗ್ ಸಿಕೆಂಡ್ ಎಕ್ಸ್ ಫೈವ್ ಮಾರ್ಕ್ಸ್ಗೆ ನಾವು ಯೂಸ್ ಮಾಡುವಂಥದ್ದು ಲಾಗ್ ಸಿಕೆಂಡ್ ಎಕ್ಸ್ ಇಸಿಕಲ್ ಟು ಲಾಗ್ ಸಿಕೆಂಡ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರುವಂತಹ ಒಂದು ವಿಷಯ ಒಂದು ಎರಡನೇದು ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಈಸ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಸಿ ಇದು ಕೂಡ ಗೊತ್ತಿರಬೇಕು ಸೊ ಈ ಎರಡು ಫಾರ್ಮುಲಾಸ್ನ ಆಫ್ ನಾವು ಫೈವ್ ಮಾರ್ಕ್ಸ್ಗೆ ಯೂಸ್ ಮಾಡ್ತೀವಿ ನಾವು ಫೈವ್ ಮಾರ್ಕಸ್ ಡಿರೈವೇಷನ್ಸ್ನ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ ಫೈವ್ ಮಾರ್ಕ್ಸ್ ಡಿರೇವೇಷನ್ ಫಾರ್ಮುಲಾಸ್ ಯಾವ ಥರ ಇರುತ್ತೆ ಅಂತ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಒಟ್ಟು ಸಿಕ್ಸ್ ಫಾರ್ಮುಲಾಸ್ ಇದೆ ಇದು ಪ್ಲಸ್ ಆರ್ ಮೈನಸ್ ಒಂದು ಸೊ ಅದನ್ನು ಡಿಸ್ಕಸ್ ಮಾಡೋಣ ಮನಿ ಈಗ ಫೈವ್ ಮಾರ್ಕ್ಸ್ ಡಿರೈವೇಷನ್ಸ್ ಫಾರ್ಮುಲಾಸ್ ನೋಡ್ಕೊಳ್ಳಿ ಒನ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವರ್ ಇದ್ದಾಗ ಒನ್ ಬೈ ಟೂ ಟೈಮ್ಸ್ ಎ ಲಾಗ್ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ಅದೇ ಎಕ್ಸ್ ಸ್ಕ್ವೈರ್ ಮೈನಸ್ ಎ ಸ್ಕ್ವೇರ್ ಬದಲು ಎ ಸ್ಕ್ವೇರ್ ಮೈನಸ್ ಎಕ್ಸ್ಕ್ವೈರ್ ಇದ್ದಾಗ ನೀವೇನು ಮಾಡ್ತೀರಾ ಒನ್ ಡಿವೈಡ್ ಬೈ ಟು ಎ ಲಾಗ್ ಎ ಪ್ಲಸ್ ಎಕ್ಸ್ ಬರುತ್ತೆ ಮಾಡ್ ಆಫ್ ಎ ಪ್ಲಸ್ ಎಕ್ಸ್ ಡಿವೈಡ್ ಬೈ ಮಾಡ್ ಆಫ್ ಎ ಮೈನಸ್ ಎಕ್ಸ್ ಪ್ಲಸ್ ಸಿ ಇಂಟಿಗ್ರೇಷನ್ ಆಫ್ ಒನ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ಕ್ವೈರ್ ಡಿ ಎಕ್ಸ್ ಇದ್ದಾಗ ಒನ್ ಬೈ ಎ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಇದನ್ನು ನಾವು ಪ್ರೂವ್ ಮಾಡ್ತೀವಿ ಒಂದೊಂದನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಎರಡು ಫಾರ್ಮುಲಾಸ್ ಇದೆ ನೋಡ್ಕೊಳ್ಬೇಕು ನಿಮಗೆ ಇಲ್ಲಿ ಎರಡು ಫಾರ್ಮುಲಾಸ್ ಇದೆ ರೂಟ್ ಆಫ್ ಎಕ್ಸ್ಕ್ವೈರ್ ಪ್ಲಸ್ ಆರ್ ಮೈನಸ್ ಎ ಸ್ಕ್ವೈರ್ ಇದ್ದಾಗ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ಕ್ವೈರ್ ಪ್ಲಸ್ ಆರ್ ಮೈನಸ್ ಎ ಸ್ಕ್ವಯರ್ ಪ್ಲಸ್ ಸಿ ಫೈನಲಿ ಇಂಟಿಗ್ರೇಷನ್ ಆಫ್ ಒನ್ ಡಿವೈಡೆಡ್ ಬೈ ರೂಟ್ ಆಫ್ ನೋಡಿ ಇಷ್ಟು ಟರ್ಮ್ ಏನಿದೆ ಫಸ್ಟ್ ತ್ರೀ ಟರ್ಮ್ಸ್ ಏನಿದೆ ಅದಕ್ಕೆ ಸ್ಕ್ವೇರ್ ರೂಟ್ ಆಗಿರುವಂತಹ ಪ್ರೋಸೆಸ್ ಇದು ನೆಕ್ಸ್ಟು ಇಲ್ಲಿ ಮೂರು ಇರೋವಂಥದ್ದು ಸೊ ಸೈನ್ ಇನ್ವಾಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಈ ಐದು ಡಿರೈವೇಷನ್ಸ್ನ ನಾವು ಮಾಡ್ತೀವಿ ಈ ಫಾರ್ಮುಲಾಸ್ ಹೇಗೆ ಬಂತು ಅನ್ನೋದನ್ನು ನಾವು ಡಿರೈವ್ ಮಾಡ್ತೀವಿ ಅದ್ರ ಜೊತೆಗೆ ಒಂದು ಪ್ರಾಬ್ಲಮ್ನ ಅಟ್ಯಾಚ್ ಮಾಡ್ತಾರೆ ಆ ಫಾರ್ಮುಲಾಕ್ ಸಂಬಂಧಪಟ್ಟ ಹಾಗೆ ಒಂದು ಫ ಪ್ರಾಬ್ಲಮ್ನ ಅಟ್ಯಾಚ್ ಮಾಡ್ತಾರೆ ನೋಡಿ ಈ ಎರಡು ಪ್ರಾಬ್ಲಮ್ಸ್ ಇದೆಯಲ್ಲ ಇದು ಪಾರ್ಶಿಯಲ್ ಫ್ರ್ಯಾಕ್ಷನ್ಸ್ ಇವೆರಡು ಎಕ್ಸ್ಕ್ವಯರ್ ಮೈನಸ್ ಎ ಸ್ಕ್ವೈರ್ ಎ ಸ್ವಯರ್ ಮೈನಸ್ ಎಕ್ಸ್ಕ್ವೈರ್ ಫಾರ್ಮುಲಾ ಇದೆಯಾ ಇದನ್ನು ನಾವು ಡಿರೈವ್ ಮಾಡಬೇಕಂದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಸ್ಪ್ಲಿಟ್ ಮಾಡ್ಕೊಳ್ಬೇಕು ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಹಾಕ್ಕೊಳ್ಬೇಕು ಈ ಫಾರ್ಮುಲಾ ಡಿರೈವೇಷನ್ ಮಾಡುವಾಗ ವೆಲ್ ಆಸ್ ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಎ ಸ್ಕ್ವಯರ್ ಜಾಗದಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎ ಟ್ಯಾನ್ ಟೀಟ ಒಂದು ಕಡೆ ಇನ್ನೊಂದು ಕಡೆ ಎಕ್ಸ್ ಈಸ್ ಈಕ್ವಲ್ ಟು ಎ ಸಿಕೆಂಡ್ ಟೀಟಾ ಈ ಸಬ್ಸ್ಟ್ಯೂಷನ್ಸ್ನ ನಿಮ್ಗೆ ಗೊತ್ತಿದ್ರೆ ಮತ್ತು ಫೈನಲ್ ಫಾರ್ಮುಲಾಗೆ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಟೀಟ ಈ ಸಬ್ಸ್ಟ್ಯೂಷನ್ಸ್ನ ಮಾಡಬೇಕಾಗಿರುತ್ತೆ ಈ ಸಬ್ಸ್ಟ್ಯೂಷನ್ಸ್ನ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಇದು ಯಾವ್ಯಾವದಕ್ಕೆ ಅಂತ ನೀವು ಈ ಥರ ಬರೆದಿಟ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋಲ್ಲ ನೋಡಿ ಗೊತ್ತಾಗ್ತಾ ಇದೆಯಾ ಸೊ ಇವೆರಡು ಪಾರ್ಷಲ್ ಫ್ರ್ಯಾಕ್ಷನ್ಸು ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ ನೋಡಿ ಮೂರು ಫಾರ್ ಫಸ್ಟ್ ತ್ರೀ ಫಾರ್ಮುಲಾಸ್ ಏನಿದೆಯೋ ನೆಕ್ಸ್ಟ್ ತ್ರೀ ಫಾರ್ಮುಲಾಸು ಅದರ ಎಲ್ಲದಕ್ಕೂ ಸ್ಕ್ವಯರ್ ರೂಟ್ಸ್ ಇರುತ್ತೆ ಅಷ್ಟೇ ಗೊತ್ತಾಗ್ತಾ ಇದೆಯಲ್ವಾ ಸೊ ಎರಡು ಪ್ರಾಬ್ಲಮ್ ಇಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ಇನ್ನು ರೆಸ್ಟ್ ಆಫ್ ದ ನಾಲ್ಕಕ್ಕೆ ಸಬ್ಸ್ಟ್ಯೂಷನ್ ಮಾಡ್ತೀವಿ ಅಷ್ಟೇ ಆ ಬೇಸಿಕ್ ಐಡಿಯಾ ನಿಮಗೆ ತಲೆಯಲ್ಲಿ ಓಡ್ತಾ ಇರಬೇಕು ಸೊ ಲಾಗ್ ಬರೋದಕ್ಕೆ ಸಬ್ಸ್ಟ್ಯೂಷನ್ ಮಾಡ್ತೀವಿ ಸೊ ರೈಟ್ ಗೊತ್ತಾಯ್ತಲ್ವಾ ಸೊ ಇಲ್ಲಿ ಮೂಲವಾಗಿ ಏನು ಗೊತ್ತಾಗಬೇಕು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇಂಟಿಗ್ರೇಷನ್ ಆಫ್ ನಿಮ್ಗೇನಾದರೂ ಎಕ್ಸ್ ಮೈನಸ್ ಒನ್ ಅಥವಾ ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ನೀವು ಒನ್ ಬೈ ಎಕ್ಸ್ ಗೊತ್ತಿದೆ ಒನ್ ಬೈ ಎಕ್ಸ್ ಏನು ಬರೀತೀರಾ ಲಾಗ್ ಆಫ್ ಮಾಡ್ ಎಕ್ಸ್ ಅಲ್ವಾ ಪ್ಲಸ್ ಸಿ ಅದೇ ಥರ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಇದ್ದಾಗ ಲಾಗ್ ಆಫ್ ಲೀನಿಯರ್ ಫ್ಯಾಕ್ಟರ್ ಇದೆ ಎಕ್ಸ್ ಮೈನಸ್ ಒನ್ ಮಾಡ್ ಆಫ್ ಪ್ಲಸ್ ಸಿ ಅದೇ ಅಕಸ್ಮಾತ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎ ಮೈನಸ್ ಎಕ್ಸ್ ಅಂತ ಇದ್ದಾಗ ಏನು ಮಾಡ್ತೀರಾ ಲಾಗ್ ಆಫ್ ಮಾಡ್ ಎ ಮೈನಸ್ ಎಕ್ಸ್ ಬರೀತೀರಾ ಎಕ್ಸ್ ಪಕ್ಕದಲ್ಲಿ ಫ್ಯಾಕ್ಟರು ಮೈನಸ್ ಒನ್ ಇದೆ ಸೊ ಡಿವೈಡ್ ಬೈ ಮೈನಸ್ ಒನ್ ಬರಿತೀರಾ ಇಲ್ಲಿ ಡಿವೈಡ್ ಬೈ ಮೈನಸ್ ಡಿವೈಡ್ ಬೈ ಮೈನಸ್ ಒನ್ ಇದು ಗೊತ್ತಿರಬೇಕಷ್ಟೇ ಈ ಇಂಟಿಗ್ರೇಷನ್ಸ್ ಗೊತ್ತಿರಬೇಕು ನಿಮಗೆ ಒಂದು ಎರಡನೇದು ಈ ಎಲ್ಲ ಫಾರ್ಮುಲಾಸು ನೀವು ನೋಡಿದಾಗ ನಾವು ಏನು ಈಗ ಫಾರ್ಮುಲಾಸ್ ನಾನು ಹೇಳಿದಲ್ಲ ಡಿ ಎಕ್ಸ್ ಈಸ್ ಈಕ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರು ಡಿ ಎಕ್ಸ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರು ಡಿ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಈ ಫಾರ್ಮುಲಾಸು ಮತ್ತು ಇದು ಅಕಸ್ಮಾತ್ ಬಂದರೆ ಸ್ಕ್ವೈರ್ಔಟ್ಸ್ ಬರ್ಬೋದು ಇದೇ ಜಾಗದಲ್ಲಿ ಔಟ್ಸ್ ಬರುತ್ತೆ ಸೊ ಇಲ್ಲಿ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಇನ್ನೊಂದು ಸ್ಕ್ವಯರ್ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ನೀವು ಎರಡು ರೀತಿ ಸ್ಕ್ವಯರ್ ಮಾಡೋದಕ್ಕೆ ಗೊತ್ತಾಯಿತು ಅಂತಂದರೆ ಆ ಪ್ರಾಬ್ಲಮ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು ಕೆಲವೊಂದು ಪ್ರಾಬ್ಲಮು ಡೈರೆಕ್ಟಾಗಿರುತ್ತೆ ಎಕ್ಸ್ಕ್ವರ್ ಮೈನಸ್ ಎ ಸ್ಕ್ವಯರ್ ಇರುತ್ತೆ ಫಾರ್ಮುಲಾ ನೀವು ಡಿರೈವ್ ಮಾಡ್ತೀರಾ ಡಿರೈವ್ ಮಾಡಿ ಡಿರೈವ್ ಮಾಡೋದಕ್ಕೆ ನಿಮಗೆ ತ್ರೀ ಮಾರ್ಕ್ಸು ಮತ್ತು ಟೂ ಮಾರ್ಕ್ಸು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅದ್ರ ಜೊತೆಗೆ ಏನು ಅಟ್ಯಾಚ್ ಆಗಿರುತ್ತಲ್ಲ ಪ್ರಾಬ್ಲಮು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟೂ ಮಾರ್ಕ್ಸು ಸೊ ಟೂ ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಮತ್ತು ಹೇಗೆ ಡಿರೈವೇಷನ್ ಮಾಡೋದು ಅದನ್ನು ನಾವು ಡಿಸ್ಕಸ್ ಮಾಡೋಣ ಇರೋದೇ ಆರು ಕ್ವಶನ್ಸು ಈ ಆರು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ ಡಿರೈವೇಷನ್ನು ಜೊತೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಟೆಕ್ನಿಕ್ಸ್ ತಿಳ್ಕೊಳ್ಳಿ ಖಂಡಿತ ನಿಮಗೆ ಫೈವ್ ಮಾರ್ಕ್ಸು ಫಿಕ್ಸ್ಡ್ ಆಗಿರುತ್ತೆ ಫೈನ್ ಸಾಲ್ವ್ ಮಾಡೋದು ಶುರು ಮಾಡೋಣ ನಾವು ಫಸ್ಟ್ ಕ್ವಶನ್ ಇಂಟಗ್ರೇಟ್ ಒನ್ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೈರ್ ಆ್ಯಂಡ್ ಎನ್ಸ್ ಅವ್ಯಾಲ್ಯೂಯೇಟ್ ಒನ್ ಡಿವೈಡ್ ಬೈ ರೂಟ್ ಆಫ್ ಸೆವೆನ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಇದೆ ಫೈನ್ ಫಸ್ಟು ನಾವು ಇಂಟಗ್ರೇಟ್ ಮಾಡೋಣ ಯಾವುದನ್ನು ಇಡ್ ಫಾರ್ಮುಲನ್ನು ಇಂಟಗ್ರೇಟ್ ಮಾಡೋಣ ಐ ತೊಗೊಳ್ಳೋಣ ಐ ಈಸ್ ಈಕ್ವಲ್ ಟು ಡಿ ಎಕ್ಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವರ್ ಮೊದಲನೇದಾಗಿ ನೀವೇನು ಮಾಡಬೇಕು ಒನ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ಕ್ವೈರ್ ಪಾರ್ಷಿಯಲ್ ಫ್ರಾಕ್ಷನ್ ಈ ಪ್ರಾಬ್ಲಮನ್ನ ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿ ಮಾಡಬೇಕು ಸ್ಪ್ಲಿಟ್ ಮಾಡ್ಕೊಳ್ಬೇಕು ಎ ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಯಾಕೆ ನಾವು ಈ ಥರ ಸ್ಪ್ಲಿಟ್ ಮಾಡ್ಕೊಳ್ತೀವಿ ಅಂದರೆ ರೀತಿ ಇಂಟಿಗ್ರೇಷನ್ ಗೊತ್ತಿರುತ್ತೆ ಈ ಇಂಟಿಗ್ರೇಷನ್ ಮಾಡೋದು ಆಗಿರೋದ್ರಿಂದ ಸೊ ಈ ರೀತಿ ಸ್ಪ್ಲಿಟ್ ಪೀಸಸ್ ಮಾಡ್ಕೊಳ್ಬೇಕು ಪೀಸಸ್ ಮಾಡ್ಕೊಳ್ಳೋದು ಯಾವ ರೀತಿ ಎ ಎ ಮೈನಸ್ ಎಕ್ಸ್ ಪ್ಲಸ್ ಬಿ ಟೈಮ್ಸ್ ಎ ಪ್ಲಸ್ ಎಕ್ಸ್ ಇಲ್ಲಿ ಒನ್ ಬರುತ್ತೆ ಏನು ಮಾಡಿದ್ದೀನಿ ಯು ಮಲ್ಟಿಪ್ಲೈ ಬೈ ದ ಡಿನಾಮಿ ಫ್ಯಾಕ್ಟರ್ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿಬಿಡಿ ಎಂಟೈರ್ ಥಿಂಗ್ನ ಆಗ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಡಿನಾಮಿನೇಟರ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಈ ಡಿನಾಮಿನೇಟರ್ ಮತ್ತು ಇದು ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಎ ಪ್ಲಸ್ ಎಕ್ಸ್ ಎ ಪ್ಲಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಎ ಮೈನಸ್ ಎಕ್ಸು ಅಲ್ಲ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕು ಪ್ರೊಸೆ ಪ್ರೊಸೆಸ್ ನಿಮಗೆ ನೆನ್ಪಿಟ್ಕೊಳ್ಬೇಕು ಅಂದರೆ ಸಾರಿ ನೋಡ್ಕೊಳ್ಳಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು ಎ ಎ ಮೈನಸ್ ಎಕ್ಸ್ ಇಲ್ಲಿ ಎ ಪ್ಲಸ್ ಎಕ್ಸ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಒನ್ ಇರುತ್ತೆ ಈಗ ನನಗೆ ಈ ಎ ವ್ಯಾಲ್ಯೂ ಬೇಕೋ ತಗಬೇಕು ಏನು ಎ ಎ ವ್ಯಾಲ್ಯೂ ಇದೇನು ಯಾವ ಈ ಬಿ ವ್ಯಾಲ್ಯೂ ಏನು ಹೇಗೆ ಕಂಡುಹಿಡಿಯೋದು ಎಕ್ಸ್ ಜಾಗದಲ್ಲಿ ಇಲ್ಲಿ ಎ ಪ್ಲಸ್ ಎಕ್ಸ್ ಇದೆಯಲ್ಲ ಎಕ್ಸ್ ಜಾಗದಲ್ಲಿ ಮೈನಸ್ ಎ ಹಾಕಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಮೈನಸ್ ಎ ಹಾಕಿದಾಗ ಒನ್ ಎ ಟೈಮ್ಸ್ ಎ ಮೈನಸ್ ಆಫ್ ಮೈನಸ್ ಎ ಏನಾಗುತ್ತೆ ಟೂ ಎ ಆಗುತ್ತೆ ಸೊ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಲ್ಲಿ ಟೂ ಟೈಮ್ಸ್ ಎ ಬರುತ್ತೆ ಆ ಏನ ರೆ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದಾಗ ಒನ್ ಬೈ ಟು ಎ ಆಗುತ್ತೆ ಸೊ ಕ್ಯಾಪಿಟಲ್ ಎ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಬೈ ಟು ಎ ಬಂತು ಈಗ ಬಿ ವ್ಯಾಲ್ಯೂ ಬೇಕು ಬಿ ವ್ಯಾಲ್ಯೂ ಬೇಕು ಅಂದರೆ ಈ ಟರ್ಮ್ನ ಝೀರೋ ಮಾಡ್ಕೋಬೇಕು ಈ ಟರ್ಮ್ನ ಝೀರೋ ಮಾಡ್ಕಂದ್ರೆ ಎಕ್ಸ್ ಜಾಗದಲ್ಲಿ ಎ ಹಾಕಿ ಎಕ್ಸ್ ಜಾಗದಲ್ಲಿ ಒಂದು ಸಲ ಎ ಹಾಕ್ತೀನಿ ಒಂದು ಸಲ ಎ ಹಾಕ್ತೀನಿ ಎಡಗಡೆ ಒನ್ನೇ ಇರುತ್ತೆ ಎ ಮೈನಸಿ ಹಾಕಿದಾಗ ಝೀರೋ ಆಗುತ್ತೆ ಗೊತ್ತಾಗ್ತದೆ ಈ ಇಕ್ವೇಷನಲ್ಲಿ ಹಾಕ್ಬೇಕು ಇಲ್ಲಿ ಕೊಟ್ಟಿರೋಂಥ ಇಕ್ವೇಷನಲ್ಲಿ ನೀವು ಒಂದು ಸಲ ಎ ಮೈನಸ್ ಎ ಆಗ್ತೀರಾ ಇನ್ನೊಂದು ಸಲ ಎ ಆಗ್ತೀರಾ ಸೊ ಎ ಮೈನಸ್ ಎ ಜೀರೋ ಆಯಿತು ಇಲ್ಲಿ ಎ ಪ್ಲಸ್ ಎ ಬಿ ಟೈಮ್ಸ್ ಟು ಎ ಇಲ್ಲಿ ಬಿ ವ್ಯಾಲ್ಯೂ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಟೂ ಟೈಮ್ಸ್ ಎ ಆಯಿತು ಸೊ ಎ ವ್ಯಾಲ್ಯೂ ಬಂತು ಬಿ ವ್ಯಾಲ್ಯೂ ಬಂತು ಈಗ ಇಂಟಗ್ರೇಷನ್ ಐ ಇಸ್ ಈಕ್ವೆಲ್ ಟು ಸ್ಪ್ಲಿಟ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ ಒನ್ ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಹೋಲ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಲ್ಲಿ ಎ ವ್ಯಾಲ್ಯೂ ಕಂಡು ಹಿಡಿದ್ವಲ್ಲ ಎ ವ್ಯಾಲ್ಯೂ ಬಂದುಬಿಟ್ಟು ಒನ್ ಬೈ ಟು ಎಲ್ವಾ ಬಿ ವ್ಯಾಲ್ಯೂ ಬಂದುಬಿಟ್ಟು ಒನ್ ಬೈ ಟು ಎಲ್ವಾ ಆ ಒನ್ ಬೈ ಟು ಎನ ನೀವು ಆಚೆ ಬರ್ಕೊಳ್ಳಿ ಈಗ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಗೊತ್ತು ಒನ್ ಬೈ ಎ ಪ್ಲಸ್ ಎಕ್ಸ್ ಈಗ ಜಸ್ಟ್ ನಿಮಗೆ ಹೇಳಿದೆ ಇಂಟಿಗ್ರೇಷನ್ ಆಫ್ ಬೈ ಎ ಪ್ಲಸ್ ಎಕ್ಸ್ ಏನು ಮಾಡ್ತೀರಾ ಒನ್ ಬೈ ಟು ಎ ಹಾಗೆ ಇರಲಿ ಒನ್ ಬೈ ಟು ಎ ಇಂಟಗ್ರೇಷನ್ ಮಾಡಿದಾಗ ಲಾಗ್ ಮಾಡ್ ಎ ಪ್ಲಸ್ ಎಕ್ಸ್ ಮತ್ತು ಇಂಟ್ರ ಒನ್ ಡಿವೈಡ್ ಬೈ ಎ ಮೈನಸ್ ಎಕ್ಸ್ ಆದಾಗ ಲಾಗ್ ಮಾಡ್ ಆಫ್ ಎ ಮೈನಸ್ ಎಕ್ಸು ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಮೈನಸ್ ಒನ್ ಇರೋದರಿಂದ ಡಿವೈಡ್ ಬೈ ಮೈನಸ್ ಒನ್ ಮಾಡ್ತೀರಾ ಅದು ಮೈನಸ್ ಬಂದು ಇಲ್ಲಿ ಸೇರಿಕೊಳ್ಳುತ್ತೆ ಪ್ಲಸ್ ಸಿ ಸೊ ಫೈನಲ್ ಆ್ಯನ್ಸರು ಇಂಟಗ್ರಲ್ ಆಫ್ ನೀವು ಕಂಡು ಇಂಟಗ್ರಲ್ ಆಫ್ ಡಿ ಎಕ್ಸ್ ಸಾರಿ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಅಂತ ಇದ್ದಾಗ ಒನ್ ಬೈ ಟು ಎ ಲಾಗ್ ಮಾಡ್ ಇಲ್ಲಿ ಇಲ್ಲೊಂದು ಟರ್ಮ್ ಇದೆ ಮೈನಸ್ ಇದೆ ಸೊ ಡಿವೈಡೆಡ್ ಬೈ ಆಗುತ್ತೆ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಮಾಡ್ ಪ್ಲಸ್ ಸಿ ಮಾಡ್ತೀರಾ ಇದಿಷ್ಟಕ್ಕೂ ನೀವು ಒಂದು ಬಾಕ್ಸ್ ಹಾಕ್ತೀರಾ ದಟ್ ಈಸ್ ಯುವರ್ ಆನ್ಸರ್ ಇಷ್ಟು ಮಾಡೋದಕ್ಕೆ ನಿಮಗೆ ತ್ರೀ ಮಾರ್ಕ್ಸು ಈಗ ಇದ್ರ ಜೊತೆ ಕ್ವಶನ್ ಅಟ್ಯಾಚ್ ಮಾಡಿದ್ದಾರೆ ಈ ಕ್ವಶನ್ನ ಸ್ಪ್ಲಿಟ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಕೊಟ್ಟಿರೋಂಥ ಕ್ವೆಶನ್ನು ಇಂಟಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸೆವೆನ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಈ ಸೆವೆನ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ನ ಇಲ್ಲಿ ಒಂದು ಸ್ವಲ್ಪ ಜಾಗ ಇಲ್ಲ ಇಲ್ಲೊಂದು ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಈ ಜಾಗದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಥವಾ ಇಲ್ಲಿ ಹಾಂ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಸೆವೆನ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವರ್ ನೀವು ಮೈನಸನ್ನು ಆಚೆ ತಗೊಂಡಾಗ ಏನಾಗುತ್ತೆ ಪ್ಲಸ್ ಎಕ್ಸ್ ಸ್ಕ್ವಯರು ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಮೈನಸ್ ಆಚೆ ತಗೊಂಡಿರೋದ್ರಿಂದ ಮೈನಸ್ ಮೈನಸ್ ಪ್ಲಸ್ ಆಗಬೇಕು ಸೊ ಸೊ ಇದನ್ನು ಫ್ಯಾಕ್ಟರ್ ಮಾಡಿದಾಗ ನೀವು ಯಾವ ರೀತಿ ಫ್ಯಾಕ್ಟರ್ ಮಾಡ್ತೀರಾ ನೋಡ್ಕೊಳ್ಳಿ ಮೈನಸ್ ಎಕ್ಸ್ ಪ್ಲಸ್ ತ್ರೀ ಹೋಲ್ ಸ್ಕ್ವಯರ್ ಮಾಡಿದಾಗ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಬರುತ್ತೆ ಪ್ಲಸ್ ನೈನ್ ಬರುತ್ತೆ ಮೈನಸ್ ಸಿಕ್ಸ್ಟೀನ್ ಮಾಡ್ಕೊಳ್ತೀನಿ ಸೊ ಫೈನಲಿ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಇದು ಎಕ್ಸ್ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಬೇಕು ಆಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಬರುತ್ತೆ ಬಟ್ ನೈನ್ ಇರೋದು ಮೈನಸ್ ಸೆವೆನ್ ಬರಬೇಕು ಅಂದರೆ ಮೈನಸ್ ಸಿಕ್ಸ್ಟೀನ್ ಮಾಡ್ಕೊಳ್ತೀನಿ ಇದು ಕಂಪ್ಲೀಟಿಂಗ್ ದ ಸ್ಕ್ವಯರ್ ಮೆಥೆಡು ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಇರೋದು ಮೈನಸ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಆಯಿತು ಮೈನಸ್ ಆಫ್ ಎಕ್ಸ್ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಸೊ ಈ ಕಂಪ್ಲೀಟ್ ಟರ್ಮ್ನ ನಾನು ಏನಂತ ಬರಿಬೋದು ಅಂದರೆ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಫಾರ್ಮುಲಾ ಥರ ಕಾಣಿಸ್ಬೇಕು ಅಂದರೆ ಫೋರ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ತ್ರೀ ಹೋಲ್ ಸ್ಕ್ವಯರ್ ಇದು ಫಾರ್ಮುಲಾ ಥರ ಕಾಣಿಸಿದೆ ಸೊ ಫಾರ್ಮುಲಾ ಇದು ಏನ ಹೇಳುತ್ತೆ ಒನ್ ಬೈ ಟೂ ಟೈಮ್ಸ್ ಎ ಜಾಗದಲ್ಲಿ ಏನಿದೆ ಫೋರ್ ಇದೆ ಇಂಟು ಲಾಗ್ ಮಾಡ್ ಆಫ್ ಎ ಎ ಜಾಗದಲ್ಲಿ ಏನಿದೆ ಫೋರ್ ಪ್ಲಸ್ ಎಕ್ಸ್ ಜಾಗದಲ್ಲಿ ಏನಿದೆ ಎಕ್ಸ್ ಪ್ಲಸ್ ತ್ರೀ ಬರ್ಕೊಳ್ಳಿ ಡಿವೈಡೆಡ್ ಬೈ ಫೋರ್ ಮೈನಸ್ ಎಕ್ಸ್ ಮೈನಸ್ ತ್ರೀ ಆಗುತ್ತೆ ಯಾಕಂದ್ರೆ ಸಪ್ರ ಸೊ ಫೈನಲ್ ಆನ್ಸರ್ ಫೈನಲ್ ಆನ್ಸರ್ ಬರೆಯುವಾಗ ಫೋರ್ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸನ್ನು ಮಾಡ್ಕೊಳ್ಬೋದು ನೀವು ಗೊತ್ತಾಗಿದ್ದ ಫೋರ್ ಟೂಝ ಏಟ್ ಇದನ್ನು ಮಲ್ಟಿಪ್ಲೈ ಮಾಡೋದು ಒನ್ ಬೈ ಸೊ ಇಲ್ಲಿ ಜಾಗ ಇಲ್ಲ ಒನ್ ಬೈ ಏಟ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಮಾಡ್ ಪ್ಲಸ್ ಸಿ ದಿಸ್ ಇಸ್ ವಾಟ್ ದ ಇಂಟಗ್ರೇಷನ್ ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ತ್ರೀ ಮಾರ್ಕ್ಸು ಇದು ಡಿರೈವ್ ಫಾರ್ಮುಲಾ ಡಿರೈವ್ ಮಾಡೋದಕ್ಕೆ ನಿಮಗೆ ತ್ರೀ ಮಾರ್ಕ್ಸು ತ್ರೀ ಮಾರ್ಕ್ಸು ಮತ್ತು ಪ್ರಾಬ್ಲಮ್ನ ಅದಕ್ಕೆ ಅಟ್ಯಾಚ್ ಅಟ್ಯಾಚಾಗಿರೋಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟೂ ಮಾರ್ಕ್ಸು ಸೊ ಇಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ ಏನಿದೆ ಸೆವೆನ್ ಮೈನಸ್ ಎಕ್ಸ್ ಸ್ಕ್ವೈರ್ನ ಈ ಫಾರ್ಮ್ಯಾಟ್ಗೆ ಬರ್ಸ್ಕೋಬೇಕು ದಟ್ ಈಸ್ ಎ ಸ್ಕ್ವೈರ್ ಮೈನಸ್ ಎಕ್ಸ್ ಸ್ಕ್ವೈರ್ ಫಾರ್ಮ್ಯಾಟ್ಗೆ ನೀವು ಬರ್ಸ್ಕೊಳ್ಬೇಕು ಆಮೇಲೆ ಫಾರ್ಮುಲಾನ ಯೂಸ್ ಮಾಡಬೇಕು ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು ಫೈವ್ ಮಾರ್ಕ್ಸ್ ಪ್ರಾಬ್ಲಮು ಫಿಕ್ಸ್ಡ್ ಕ್ವೆಶನ್ ಆಗಿರೋದ್ರಿಂದ ಅದು ಡಿರೈವೇಷನ್ಗೆ ತ್ರೀ ಮಾರ್ಕ್ಸ್ ಡಿರೈವೇಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಒಂದು ಪ್ರಾಬ್ಲಮ್ ನೀವು ಈ ಪ್ರಾಬ್ಲಮ್ ಮಾಡೋದು ಗೊತ್ತು ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಕೂಡ ಮಾಡಬಹುದು ಅಂದರೆ ಪಾರ್ಷಿಯಲ್ ಫ್ಯಾಕ್ಷನ್ ಒಂದಕ್ಕೆ ಒಂದು ಅಂತ ಬೋನಸ್ಸು ಆಗುತ್ತೆ ನಿಮಗೆ ಈ ಕ್ವಶನ್ ಕಲ್ತಿದ್ರೆ ಇನ್ನೊಂದು ಕ್ವಶನು ಈಸಿ ಆಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ ನಾವು ಐ ಈಸ್ ಈಕ್ವೆಲ್ ಟು ಇಂಟಗ್ರೇಷನ್ ಡಿ ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಇದನ್ನು ಈಗ ಒನ್ ಡಿವೈಡೆಡ್ ಬೈ ಎ ಟೈಮ್ಸ್ ನಿಮ್ಗೆ ಗೊತ್ತಿದೆ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಬರಿಬೋದು ಯಾವುದನ್ನ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎ ಟೈಮ್ಸ್ ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಟೈಮ್ಸ್ ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಒನ್ ಈಗ ನಿಮಗೆ ಕ್ಯಾಪಿಟಲ್ ಎ ವ್ಯಾಲ್ಯೂ ಬರಬೇಕು ಬಿ ವ್ಯಾಲ್ಯೂ ಬರಬೇಕು ಸೇಮ್ ಇದು ಸೇಮ್ ಪ್ರೋಸೆಸ್ಸು ಆಲ್ರೆಡಿ ಹಾಗೆ ಮಾಡಿರೋ ಥರನೇ ನೀವು ಎಕ್ಸ್ ಜಾಗದಲ್ಲಿ ಇಲ್ಲಿ ಎ ಹಾಕಿದ್ರೆ ಎಕ್ಸ್ ಜಾಗದಲ್ಲಿ ಎ ಹಾಕ್ತೀನಿ ಎ ಹಾಕಿದ್ರೆ ಏನಾಗುತ್ತೆ ಒನ್ ಎ ಇದು ಟೂ ಎ ದೇರ್ ಫೋರ್ ಎ ವ್ಯಾಲ್ಯೂ ಏನಾಯಿತು ಒನ್ ಡಿವೈಡೆಡ್ ಬೈ ಟು ಎ ಆಯಿತು ಎ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಡಿವೈಡ್ ಬೈ ಟು ಎ ಆಯಿತು ಎಕ್ಸ್ ಜಾಗದಲ್ಲಿ ಈಗ ನೆಕ್ಸ್ಟು ಮೈನಸ್ ಎ ಹಾಕ್ತೀನಿ ಮೈನಸ್ ಎ ಹಾಕಿದ್ರೆ ಏನಾಗುತ್ತೆ ಒನ್ ಇಲ್ಲಿ ಝೀರೋ ಆಗುತ್ತೆ ಈ ಟರ್ಮ್ ಝೀರೋ ಆಗುತ್ತೆ ಬಿ ಟೈಮ್ಸ್ ಮೈನಸ್ ಎ ಮೈನಸ್ ಎ ಮೈನಸ್ ಟು ಎ ಆಯಿತು ಸೊ ದ ವ್ಯಾಲ್ಯೂ ಆಫ್ ಬಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಎ ಆಯಿತು ಸೊ ಎ ವ್ಯಾಲ್ಯೂ ಒನ್ ಬೈ ಟು ಎ ಬಿ ವ್ಯಾಲ್ಯೂ ಮೈನಸ್ ಒನ್ ಬೈ ಟು ಎ ವೆರಸ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನಾಯಿತು ನೀವು ನೋಡ್ಕೋಬೇಕು ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಒನ್ ಬೈ ಟು ಎ ಬಂತು ಯಾವಾಗ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಜಗದಲ್ಲಿ ಆದರೆ ಇಲ್ಲಿ ಎ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಬೈ ಟು ಎ ಬಿ ವ್ಯಾಲ್ಯೂ ಬಂದ್ಬಿಟ್ಟು ಮೈನಸ್ ಒನ್ ಬೈ ಟು ಎ ಆಗಿದೆ ಸೊ ಈಗ ಏನು ಮಾಡ್ತೀನಿ ಇಂಟಗ್ರೇಷನ್ ಐ ಇಸ್ ಈಕ್ವಲ್ ಟು ಸ್ಪಿಟ್ ಮಾಡ್ಕೊಳ್ತೀನಿ ಇಂಟಗ್ರೇಷನ್ ಒನ್ ಬೈ ಟು ಎ ಕಾಮನ್ನು ಎ ಜಾಗದಲ್ಲಿ ಒನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಬಿ ಜಾಗದಲ್ಲಿ ಮೈನಸ್ ಒನ್ ಇರೋದು ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಹೋಲ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಂಟಗ್ರೇಟ್ ಮಾಡಬೇಕು ಒನ್ ಬೈ ಟು ಎ ಹಾಗೆ ಇರಲಿ ಇಂಟಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಮೈನಸ್ ಎ ನಿಮ್ಗೆ ಗೊತ್ತಿದೆ ಅದು ಒನ್ ಬೈ ಎಕ್ಸ್ ಫಾರ್ಮ್ಯಾಟು ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಎ ಇದು ಬ್ರ್ಯಾಕೆಟ್ ಹಾಕ್ತೀನಿ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಅಂದರೆ ಅಗೈನ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ದಿಸ್ ಈಸ್ ಯುವರ್ ಇಂಟಗ್ರಲ್ ಸೊ ಫೈನಲಿ ಇಲ್ಲಿ ಮೈನಸ್ ಇರೋದ್ರಿಂದ ನೀವೇನು ಮಾಡಬೇಕು ಎರಡು ಕೂಡಿದಾಗ ನಾವು ಸೇರಿಸ್ಬೋದು ಲಾಗ್ರದಮ್ ಪ್ರಾಪರ್ಟಿ ಪ್ರಕಾರ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ದಿಸ್ ಈಸ್ ದ ಇಂಟಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ನೋಡಿ ಅರ್ಥ ಆಯ್ತಾ ಸೊ ಡಿರಾವೇಶನ್ ಇಷ್ಟು ಮಾಡೋದಕ್ಕೆ ನಿಮಗೆ ತ್ರೀ ಮಾರ್ಕ್ಸು ಬಟ್ ಪ್ರಾಬ್ಲಮ್ ಮಾಡೋದು ಇಲ್ಲಿ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ ಕೊಟ್ಟಿದ್ದಾರೆ ಏನಂತ ಇಂಟಿಗ್ರೇಷನ್ ಆಫ್ dx x^2 - 16 ಇರೋದನ್ನ 4^2 ಮಾಡ್ಕೊಳ್ಳೋಣ ಸೋ ಫಾರ್ಮುಲಾ ಪಾಯಿಂಟ್ ಆಫ್ ಯು 1/2 ಟೈಮ್ಸ್ a ಜಾಗದಲ್ಲಿ 4 ಇದೆ * log of mod x + a ಜಾಗದಲ್ಲಿ -4 ಸಾರಿ -4 / x + 4 + c ಸೋ ಫೈನಲ್ ಆನ್ಸರ್ ಇಸ್ 1/8 log of ಮಾಡ್ ಆಫ್ ಎಕ್ಸ್ ಮೈನಸ್ ಫೋರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಸಿ ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಆಯಿತು ಫಾರ್ಮುಲಾ ಥರ ಕಾಣಿಸೋ ಥರನೇ ಇದೆ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಸಿಕ್ಸ್ಟೀನ್ ಜಾಗದಲ್ಲಿ ಫೋರ್ ಸ್ಕ್ವೈರ್ ಬರ್ಕೊಳ್ಳಿ ಫಾರ್ಮುಲಾ ಥರ ಕಾಣಿಸೋದಕ್ಕೆ ನೋಡಿ ಫಾರ್ಮುಲಾ ಡಿರೈವೇಷನ್ಗೆ ನಿಮಗೆ ತ್ರೀ ಮಾರ್ಕ್ಸು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟೂ ಮಾರ್ಕ್ಸು ಒಟ್ಟು ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ಇದು ನೋಡಿ ಅರ್ಥ ಆಯ್ತಾ ನಿಮಗೆ ಸೊ ಇಲ್ಲಿ ಒಂದು ನೀವು ತಿಳ್ಕೊಳ್ಬೇಕು ಏನು ಅಂತಂದರೆ ಒಂದಕ್ಕೊಂದು ಬೋನಸ್ ಇರುತ್ತೆ ನೀವು ಒಂದು ಪ್ರಾಬ್ಲಮ್ನ ಕಲ್ ಥರ ಡಿರೈವ್ ಮಾಡೋದು ಇನ್ನೊಂದನ್ನು ಸೆಕೆಂಡ್ ಒಂದು ನೀವು ಕೊಳ್ ಕಲ್ತಂಗಾಯಿತು ಎರಡೂ ಕೂಡ ಪಾರ್ಷಿಯಲ್ ಫ್ರ್ಯಾಕ್ಷನ್ ಫಾರ್ಮ್ಯಾಟ್ ಇದೆ ಎರಡೂ ಕೂಡ ಪಾರ್ಷಿಯಲ್ ಫ್ರ್ಯಾಕ್ಷನು ಒಂದು ಒನ್ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೈರ್ ಆದರೆ ಇನ್ನೊಂದು ಒನ್ ಡಿವೈಡ್ ಬೈ ಎಕ್ಸ್ ಸ್ವಯರ್ ಮೈನಸ್ ಎ ಸ್ಕ್ವಯರ್ ಒಂದರಲ್ಲಿ ಎ ವ್ಯಾಲ್ಯೂ ಒನ್ ಬೈ ಟು ಎ ಬಿ ವ್ಯಾಲ್ಯೂ ಟು ಒನ್ ಬೈ ಟು ಎ ಬರುತ್ತೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇಲ್ಲಿ ಎ ವ್ಯಾಲ್ಯೂ ಒನ್ ಬೈ ಟು ಎ ಬಿ ವ್ಯಾಲ್ಯೂ ಕೂಡ ಮೈನಸ್ ಮೈನಸ್ ಒನ್ ಬೈ ಟು ಎ ಆಗುತ್ತೆ ನೋಡಿ ಅರ್ಥ ಆಯ್ತಲ್ಲ ಲಾಗದ್ ಪ್ರಾಪರ್ಟಿ ಮ ಇದು ಇಂಟಿಗ್ರೇಷನ್ ಮಾಡೋದು ಅರ್ಥ ಆಯಿತಾ ನೋಡ್ಕೊಳ್ಳಿ ಗೊತ್ತಾಗಲ್ಲ ಪ್ರಾಬ್ಲಮ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಇದೆ ಇದು ಸೊ ಫೈನ್ ಇದನ್ನು ಪ್ರಾಕ್ಟೀಸ್ ಮಾಡಿ ಫೈ ಮಾರ್ಕ್ಸ್ಗೆ ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ಮ್ಯಾಟ್ರಿಸಲ್ಲೇ ಅಥವಾ ಡಿಟರ್ಮೆಂಟ್ಸ್ ಪ್ರಾಬ್ಲಮ್ ಮಾಡೋದಕ್ಕಿಂತ ಅಂದರೆ ಡಿಟರ್ಮೆಂಟ್ಸ್ ಪ್ರಾಬ್ಲಮು ಏನು ಎಕ್ಸ್ ವೈ ಎಡ್ ಡೇ ಅಡ್ ಜಾಯಿಂಟ್ ಆಫ್ ಎ ಕಂಡು ಬದಲು ಈ ಥರ ಪ್ರಾಬ್ಲಮ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫೈನ್ ಇದು ಪ್ರಾಬ್ಲಮ್ಸ್ ಇದು ಆಲ್ರೆಡಿ ನಾನು ಈಗ ಜಸ್ಟ್ ಡಿರೈವ್ ಮಾಡಿದ್ವಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಎಕ್ಸ್ ಸ್ಕ್ವೈರ್ ಮೈನಸ್ ಎ ಸ್ಕ್ವಯರ್ ಇದ್ದಾಗ ಏನು ಒನ್ ಬೈ ಟು ಟೈಮ್ಸ್ ಎ ಒನ್ ಬೈ ಟು ಟೈಮ್ಸ್ ಎ log of mod of x ಮೈನಸ್ ಎ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ಅಲ್ವಾ ಸೊ ಆ ಬೇಸಿಸ್ ಮೇಲೆ ನೀವು ಈ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಡಿ ಎಕ್ಸ್ ಇದು ಕೇಳಿರೋಂಥ ಮಾ ಮಾಡಲ್ ಕ್ವೆಶನ್ ಪೇಪರ್ಲ್ಲಿ ಕೇಳಿರೋವಂಥದ್ದು ಸೊ ಫೋರ್ ಎಕ್ಸ್ ಸ್ಕ್ವಯರ್ ಏನು ಬರ್ತೀರಾ ಟು ಎಕ್ಸ್ ಹೋಲ್ ಮೈನಸ್ ತ್ರೀ ಎಕ್ಸ್ ಫಾರ್ಮುಲಾ ಕಾಣಿಸಿದೆಯಾ ಒನ್ ಡಿವೈಡೆಡ್ ಬೈ ಟೈಮ್ಸ್ ಎ ಜಾಗದಲ್ಲಿ ಏನಿದೆ ತ್ರೀ ಇದೆ ತ್ರೀ ಬರ್ಕೊಳ್ಳಿ ಲಾಗ್ ಮಾಡ್ ಎಕ್ಸ್ ಏನಿದೆ ಟೂ ಎಕ್ಸ್ ಇದೆ ಮೈನಸ್ ಎ ಏನಿದೆ ತ್ರೀ ಡಿವೈಡ್ ಮತ್ತು ಟೂ ಎಕ್ಸ್ ಇದೆ ಪ್ಲಸ್ ತ್ರೀ ಇದೆ ಮಾಡ್ ಪ್ಲಸ್ ಸಿ ಇಲ್ಲೊಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಬೇಕು ಏನು ಅಂತಂದರೆ ಈ ಟೂ ಇದೆಯಲ್ವಾ ಲೀನಿಯರ್ ಟರ್ಮ್ ಆಗಿರೋದ್ರಿಂದ ಇಂಟು ಒನ್ ಬೈ ಟು ಎಕ್ಸ್ಟ್ರಾ ಬರೀಬೇಕು ನೋಡಿ ಇದು ಅರ್ಥ ಆಯಿತಾ ಇಲ್ಲಿ ಬರೀ ಎಕ್ಸ್ ಇದ್ದಿದ್ದರೆ ಸುಮ್ಮನೆ ಎಕ್ಸ್ ಬರ ಸುಮ್ಮನೆ ಇಲ್ಲಿ ಲೀನಿಯರ್ ಫ್ಯಾಕ್ಟರ್ ಇರೋದು ಟೂ ಎಕ್ಸ್ ಇರೋದ್ರಿಂದ ಟೂ ಒಂದು ಎಕ್ಸ್ಟ್ರಾ ಸೇರಿಸ್ಕೋಬೇಕು ನೋಡಿ ನಿಮ್ಗೆ ಅರ್ಥ ಆಯ್ತಾ ಇದು ಪ್ರಾಬ್ಲಮ್ಮು ಈ ಜಾಗದಲ್ಲಿ ಈ ಟೂನ ಸೇರಿಸ್ಕೊಳ್ತೀರಾ ಎಕ್ಸ್ಟ್ರಾ ಸೊ ಫೈನಲಿ ಏನು ಆ್ಯನ್ಸರ್ ಬರೀಬೋದು ಆ್ಯನ್ಸರು ಒನ್ ಟು ತ್ರೀ ಜ ಸಿಕ್ಸ್ ಸಿಕ್ಸ್ ಟು ಝ ಟ್ವೆಲ್ ಒನ್ ಬೈ ಟ್ವೆಲ್ ಲಾಗ್ ಮಾಡ್ ಆಫ್ ಟು ಎಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಸಿ ಸೊ ಇನ್ನೊಂದು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕ್ವಯರ್ ಮೈನಸ್ ಸಿಕ್ಸ್ಟೀನ್ ಈಗ ಜಸ್ಟ್ ಮಾಡಿದೆ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ತರ್ಟೀನ್ ಎಕ್ಸ್ ಪ್ಲಸ್ ಟೆನ್ ಇದನ್ನು ನೀವು ಸ್ಪ್ಲಿಟ್ ಮಾಡ್ಕೊಳ್ಬೇಕು ಇದು ವರ್ಕ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ತ್ರೀ ಎಕ್ಸ್ ಸ್ಕ್ವಯರು ಪ್ಲಸ್ ತರ್ಟೀನ್ ಎಕ್ಸು ಮೈನಸ್ ತರ್ ಟೆನ್ನ ನೀವೇನು ತ್ರೀನ ಕಾಮನ್ ತೊಗೊಳ್ಬೇಕು ಎಕ್ಸ್ ಸ್ಕ್ವಯರು ಪ್ಲಸ್ ಇದು ತರ್ಟೀನ್ ಬೈ ತ್ರೀ ಟೈಮ್ಸ್ ಎಕ್ಸ್ ಇದೆ ಮೈನಸ್ ಟೆನ್ ಬೈ ತ್ರೀ ಟೈಮ್ಸ್ ಇದೆ ತ್ರೀ ಕಾಮನ್ ಈಗ ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವಯರ್ ಮೆಥಡಲ್ಲಿ ನೀವು ಮಾಡಬೇಕಾಗುತ್ತೆ ಕಂಪ್ಲೀಟಿಂಗ್ ಸ್ಕ್ವಯರ್ ಮೆಥಡಲ್ಲಿ ಮಾಡುವಾಗ ನೀವು ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ ಎಕ್ಸ್ ಪ್ಲಸ್ ತರ್ಟೀನ್ ಬೈ ಸಿಕ್ಸ್ ಹೋಲ್ ಸ್ಕ್ವಯರ್ ಮೈನಸ್ ಸೆವೆಂಟೀನ್ ಬೈ ಸಿಕ್ಸ್ ಹೋಲ್ ಸ್ಕ್ವಯರ್ ಇದನ್ನು ಹೇಗೆ ಮಾಡೋದು ಅಂತ ಕೇಳಬಿಡಿ ಇದು ವರ್ಕ್ ಡೇ ಎಕ್ಸಾಂಪಲು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವರ್ಕ್ ಎಕ್ಸಾಂಪಲ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ನೋಡಿ ಇದು ವರ್ಕ್ ಡೇ ಎಕ್ಸಾಂಪಲಾಗಿ ಸಾಲ್ವ್ ಮಾಡಿದ್ದಾರೆ ಒಂದು ಅಂದರೆ ಮಾರ್ಚ್ ಟೂ ತೌಸಂಡ್ ಫೋರ್ಟೀನಲ್ಲಿ ಈ ಕ್ವೆಶನನ್ನು ಕೇಳಿದರು ಇದು ಯಾವ ರೀತಿ ಈ ಥರ ಸ್ಕ್ವಯರ್ ಮಾಡ್ಕೋಬೋದು ಅನ್ನೋದನ್ನ ವರ್ಕ್ ಡೇ ಎಕ್ಸಾಂಪಲ್ ಸಾಲ್ವ್ ಮಾಡಿದರೆ ದಯವಿಟ್ಟು ನೀವು ಟೆಕ್ಸ್ಟ್ ಬುಕ್ ನೋಡಿ ಅರ್ಥ ಇಲ್ಲ ಇಲ್ಲಿ ಸೊ ಜಾಗ ಇಲ್ದಿರೋದ್ರಿಂದ ಐ ಇಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ನಾವು ಈ ಕ್ವೆಶನ್ ದಟ್ ಐ ಈಸ್ ಈಕ್ವೆಲ್ ಟು ಡಿ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಈ ಥರ ಪ್ರಾಬ್ಲಮ್ ಬಂದಾಗ ನೀವು ಸೂಕ್ಷ್ಮ ಗಮನಿಸಬೇಕು ಇದು ಎಕ್ಸ್ ಎಕ್ಸ್ಇಿ ಕೊಡ್ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗತ್ತೆ

ಸೀಕೆಂಡ್ ಸ್ಕ್ವೇರ್ ಟೀಟಾ ಒಂದು ಇಲ್ಲಿ ಎಕ್ಸ್ ಇಸಿಕ್ವಲ್ ಟು ಎ ಟ್ಯಾಂಟಿಟಾ ಅಂದರೆ ಇನ್ನೊಂದು ಸೂಕ್ಷ್ಮ ಗೊತ್ತಿರಬೇಕು ನಿಮಗೆ ಎಕ್ಸ್ ಈಸ್ ಈಕ್ವಲ್ ಟು ಎ ಟ್ಯಾಂಟಿಟಾ ಬರ್ತಿದ್ದೀನಿ ಸೊ ಟ್ಯಾಂಟಿಟಾ ಸಾರಿ ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು ಆಯಿತಾ ಸೊ ಇಲ್ಲಿ ನಾವು ಕೊಟ್ಟಿರೋಂಥ ಇಂಟಗ್ರಲ್ಗೆ ಎಕ್ಸಿಸಿಕ್ಯೂಟಿವ್ ಎ ಟ್ಯಾಂಡಿಟಾ ಮಾಡಿದ್ದೀನಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಇದು ಡಿ ಎಕ್ಸ್ ಆಗುತ್ತೆ ಇದು ಎ ಟ್ಯಾನ್ ಟೀಟಾ ಡಿಫ್ರೆನ್ಸ್ ಆಫ್ ಟ್ಯಾನ್ ಡೀಟಾ ಏನಾಗುತ್ತೆ ಸಿ ಕ್ಯಾಂಡ್ ಸ್ಕ್ವೇರ್ ಟೀಟಾ ಡಿ ಟೀಟಾ ನೋಡಿ ಅರ್ಥ ಆಯ್ತಾ ಸೊ ಡಿ ಈ ಇವೆಲ್ಲ ಡೀಟೇಲ್ಸ್ ಆರ್ತಾಯಿಲ್ಲ ನಿಮಗೆ ಎಕ್ಸ್ ಸ್ವರ್ ಪ್ಲಸ್ ಎ ಸ್ವಯರ್ ಅಂದರೆ ಎ ಸ್ವಾಯ್ ಟ್ಯಾನ್ ಸ್ಕೋರ್ ಟೀಟಾ ಪ್ಲಸ್ ಎ ಸ್ವಯರ್ ಬರೆದಾಗ ಎ ಸ್ವಾರ್ಯಾರ್ ಕಾಮನ್ ತಗೊಂಡ್ರೆ ಟ್ಯಾನ್ ಸ್ಕರ್ ಟೀಟಾ ಪ್ಲಸ್ ಒನ್ ಬರುತ್ತೆ ಒನ್ ಪ್ಲಸ್ ಟ್ಯಾನ್ಸ್ಕರ್ ಟೀಟಾನ ನಾವು ಏನಂತ ಬರೀಬೋದು ಸಿಕೆಂಡ್ ಸ್ಕ್ವೇರ್ ಟೀಟಾ ಬರಬೋದು ನೋಡಿ ಗೊತ್ತಾಯ್ತಾ ಇದು ಎಕ್ ಸ್ಕ್ವೇರ್ ಪ್ಲಸ್ ಎ ಸ್ವೇರ್ ಅಂದರೆ ಎ ಸ್ವೇರ್ ಸಿಕೆಂಡ್ ಸ್ಕೋರ್ ಟೀಟ ಆಗುತ್ತೆ ಸೊ ಈಗ ಐನ ನಾನು ಚೇಂಜ್ ಮಾಡ್ತೀನಿ ಐ ಯಾವ ರೀತಿ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಡಿ ಎಕ್ಸ್ ಇರೋ ಜಾಗದಲ್ಲಿ ನಾನು ಏನಬೇಕು ಡಿ ಎಕ್ಸ್ ಇರೋ ಜಾಗದಲ್ಲಿ ಏನಾಕ್ಬೇಕು ಎ ಸಿಕೆಂಡ್ ಸ್ಕ್ವಯರ್ ಟೀಟಾ ಡಿ ಟೀಟಾ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವರ್ ಪ್ಲಸ್ ಎ ಸ್ಕ್ವಯರ್ ಜಾಗದಲ್ಲಿ ಏನಾಕ್ಬೇಕು ಏನಾಕ್ಬೇಕು ಹೇಳಿ ಎ ಸ್ಕ್ವಯರ್ ಸಿಕೆಂಡ್ ಸ್ಕ್ವಯರ್ ಟೀಟಾ ನೋಡಿ ಅರ್ಥ ಆಯ್ತಾ

ಗೊತ್ತಾಗ್ತಾ ಇದೆಯಲ್ವಾ ಸೊ ಇದನ್ನು ಸಬ್ಸ್ಟ್ಯೂಷನ್ ಮೆಥೆಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲ್ ಆಗಿ ಹೇಗೆ ಮಾಡೋದಂತ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಪ್ರಾಬ್ಲಮ್ ಏನು ಮಾಡಿದ್ದಾರೆ ಇಂಟಗ್ರೇಷನ್ ಡಿ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತರ್ಟೀನ್ ಇದು ಎಕ್ಸ್ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತರ್ಟೀನನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ಕೊಳ್ತೀರಾ ಯಾವ ರೀತಿ ಬರೀಬೋದು ಎಕ್ಸ್ಕ್ವಯರ್ ಮೈನಸ್ ಟೂ ಇಂಟು ತ್ರೀ ಎಕ್ಸ್ ಟು ಎ ಬಿ ಆಯಿತು ಟು ಎ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವರ್ ನೈನ್ ಸೊ ಉಳ್ಕೊಂಡಿರೋ ಉಳ್ದಿದ್ದೇನಾಯಿತು ನೈನ್ ಆಯ್ತಲ್ವಾ ನೈನ್ಗೆ ನೀವು ಇನ್ನೆಷ್ಟು ಸೇರಿಸ್ಬೇಕು ಪ್ಲಸ್ ಫೋರ್ ಸೇರಿಸ್ಬೇಕು ಫೋರ್ ಸೊ ಆ ಫಾರ್ಮೆಟಲ್ಲಿ ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಸೊ ಈ ಇಂಟಗ್ರಲ್ನ ಫಾರ್ಮುಲಾ ಥರ ಕಾಣಿಸೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಕಂಪ್ಲೀಟಿಂಗ್ ದ ಸ್ಕ್ವಯರ್ ಮೆಥಡಲ್ಲಿ ఎక్స్ మైనస్ త్రీ హోల్ స్క్వయర్ ప్లస్ ఫోర్ అంతా బర్కోబోదు నీవు ఎక్స్ప్యాండ్ మేము మొత్తం వాపస్సు అదే బరుస్త సో ఫార్ములా ఏం గొప్ప ఎక్స్ స్క్వయర్ ఎక్ స్క్వయర్ జగల్ ఎక్స్ మైనస్ త్రీ ఇదే ఏ జగల్ ఐనేది ఫోర్ ఇదే అందరూ దట్ ఈస్ నంతమ్థింగ్ టూ స్క్వయర్ టు స్క్వయర్ సో వన్ బై టూ వన్ బై ఏ టెన్ ఇన్వర్స్ ఎక్స్ మైనస్ త్రీ డివైడెడ్ బై ఏ జగల్ యేనె టు టూ ಪ್ಲಸ್ ಸಿ ನೋಡಿ ಪ್ರಾಬ್ಲಮ್ ಅರ್ಥ ಆಯ್ತಾ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತರ್ಟೀನನ್ನು ಯಾವ ರೀತಿ ಬರ್ಕೋಬೇಕು ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಅಂತ ಬರ್ಕೋಬಹುದು ಸೊ ಇದನ್ನು ಬರ್ಕೊಳ್ಳೋದನ್ನು ನೋಡ್ಕೊಳ್ಳಿ ಬರ್ದಾದ್ಮೇಲೆ ಯಾಕೆ ನಾನು ಈ ಥರ ಬರೀಬೇಕು ಯಾವಾಗಲೂ ಅಷ್ಟೇ ಒಂದು ಸ್ಕ್ವೇರ್ ಎಕ್ಸ್ ಸ್ಕ್ವೇರು ಪ್ಲಸ್ಸು ಮೈನಸ್ ಇನ್ನೊಂದು ಸ್ಕ್ವೇರ್ ಬರೀಬೇಕು ಯಾಕಂದರೆ ಫಾರ್ಮುಲಾ ಇರೋದು ಎಲ್ಲ ಫಾರ್ಮುಲಾ ಇರೋದು ಆ ಥರನೇ ಅಲ್ವಾ ಈ ಥರ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ ಬರ್ಕೊಳ್ಳಿ ಫಾರ್ಮುಲಾನ ಅಪ್ಲೈ ಮಾಡಿ ಸೊ ಇಲ್ಲಿ ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಬರದೆ ಫಾರ್ಮುಲಾ ಅಪ್ಲೈ ಮಾಡಿ ಒನ್ ಬೈ ಎ ಎ ಜಾಗದಲ್ಲಿ ಟೂ ಇದೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಪ್ಲಸ್ ಸಿ ನೋಡಿ ಅರ್ಥ ಆಯ್ತಾ ಸೊ ನಿಮಗೆ ಡಿರೈವೇಷನ್ಗೆ ತ್ರೀ ಮಾರ್ಕ್ಸು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟೂ ಮಾರ್ಕ್ಸು ಸೊ ಒಟ್ಟು ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಇನ್ನು ನೆಕ್ಸ್ಟು ಇನ್ನು ಬರೋಂಥ ಇಂಟಗ್ರಲ್ಲು ಈಗ ಮಾಡಿರೋಂಥದಕ್ಕೆ ಎಲ್ಲದಕ್ಕೂ ರೂಟ್ ಬರುತ್ತೆ ನೆಕ್ಸ್ಟು ಎಕ್ಸ್ಕ್ವೈರ್ ಪ್ಲಸ್ ಎ ಸ್ಕ್ವೈರ್ ಜಾಗದಲ್ಲಿ ಪ್ಲಸ್ ಬ ರೂಟ್ ಬರುತ್ತೆ ಇದೇ ಇಂಟಗ್ರಲ್ನ ನೋಡ್ಕೊಳ್ಳಿ ನಿಮಗೆ ಬರುವಂಥ ನೆಕ್ಸ್ಟ್ ಪ್ರಾಬ್ಲಮ್ಮು ನಾವು ಈ ಪ್ರಾಬ್ಲಮ್ಸು ಎಕ್ಸ್ಕ್ವೈರ್ ಪ್ಲಸ್ ಎ ಸ್ಕ್ವೇರ್ ಮಾರ್ಚ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕೇಳಿದ್ದಾರೆ ನಾವು ತ್ರೀ ಪ್ಲಸ್ ಟೂ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ನ ನೀವು ಕಂಪ್ಲೀಟಿಂಗ್ ದ ಸ್ಕ್ವಯರ್ ಮೆಥಡಲ್ಲಿ ಇಲ್ಲೊಂದು ಸ್ಕ್ವಯರು ಪ್ಲಸ್ ಇಲ್ಲೊಂದು ಸ್ಕ್ವಯರು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿ ಇದು ಆಲ್ರೆಡಿ ಈಗ ಜಸ್ಟ್ ಮಾಡಿದ್ದೀವಿ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಟೂನ ಇಲ್ಲೊಂದು ಸ್ಕ್ವಯರು ಪ್ಲಸ್ ಇಲ್ಲೊಂದು ಸ್ಕ್ವಯರ್ ಯಾವ ರೀತಿ ಬರೀತೀರಾ ಅದನ್ನು ಬರೆಯೋದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾ ಯೂಸ್ ಮಾಡಿ ಅಷ್ಟೇ ಮಾಡ್ತೀರಲ್ವಾ ಇದು ಎಕ್ಸಾಮಲ್ಲಿ ಕೇಳಿರೋಂಥ ಕ್ವೆಶನ್ಸು ಮಾರ್ಚ್ ಟು ತೌಸಂಡ್ ಸಿಕ್ಸ್ಟೀನು ಮಾರ್ಚ್ ಟ್ವೆಂಟಿ ಟ್ವೆಂಟಿನಲ್ಲಿ ಕೇಳಿರೋದು ಈ ಥರ ಸ್ಕ್ವಯರ್ ಮಾಡಿ ಫಾರ್ಮುಲಾ ಯೂಸ್ ಮಾಡಿ ಫಾರ್ಮುಲಾ ಗೊತ್ತೆ ಒನ್ ಬೈ ಎ ಬರೀತೀರ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ ಎ ಬರೀತೀರಾ ಇಲ್ಲಿ ಏನು ಬರುತ್ತೆ ಇಲ್ಲಿ ಏನು ಬರುತ್ತೆ ಅದು ಇಂಪಾರ್ಟೆಂಟು ಇಲ್ಲಿ ಎಕ್ಸ್ ಇಲ್ಲಿ ಎ ಮಾಡ್ತೀರಲ್ವಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಈ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿ ಎಕ್ಸಾಮ್ ಕ್ವೆಶನ್ಸ್ ಇವೆಲ್ಲ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಡಿರೈವೇಷನ್ಗೆ ನಾವು ಇದು ನಮ್ಮನ್ನ ಫೋರ್ತ್ ಡೆರವೇಷನ್ ಇಲ್ಲಿ ರೂಟ್ ಇದೆ ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವರ್ ರೂಟ್ ಆಫ್ ಎಕ್ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ನೋಡಿ ಎಕ್ಸ್ಕ್ವಯರ್ ಪ್ಲಸ್ ಎ ಸ್ಕ್ವೇರ್ ಇದ್ದಾಗ ಈಗ ಜಸ್ಟ್ ಮಾಡಿರೋ ಪಾಯಿಂಟ್ ವ್ಯೂ ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಎಕ್ಸ್ ಜಾಗದಲ್ಲಿ ಎ ಟ್ಯಾನ್ ಟ್ಯಾನ್ಟೀಟ ಹಾಕಿ ಹಾಗಾದಾಗ ಎಕ್ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಈಗ ತಾನೇ ಹೇಳಿದೆ ನಾನು ಅದನ್ನು ನೀವು ಎ ಸ್ಕ್ವಯರ್ ಸೆಕೆಂಡ್ ಸ್ಕ್ವೇರ್ ಟೀಟಾ ಅಂತ ಬರಿಬಹುದು ಕರೆಕ್ಟ್ ಅಲ್ವಾ ಅದಾದಮೇಲೆ ಟೀಟಾ ಬೇಕಂದರೆ ಟೀಟಾ ಅದು ಬೇಕಾಗಿಲ್ಲ ಈಗ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ನ ಎ ಸೆಕೆಂಡ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದು ಅಂತ ತಿಳ್ಕೊಳ್ಳಿ ಒಂದು ಪಾಯಿಂಟು ಈಗ ಡಿ ಎಕ್ಸ್ ಮಾಡ್ತೀನಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಟೀಟಾ ಮಾಡಿದಾಗ ಇದೇನಾಯಿತು ಡಿ ಎಕ್ಸ್ ಇದು ಡಿ ಎಕ್ಸ್ ಇದು ಎ ಇದು ಸಿ ಕೆಂಡ್ ಸ್ಕ್ವೇರ್ ಟೀಟಾ ಡಿ ಟೀಟಾ ಈಗ ಕಂಪ್ಲೀಟ್ ಐ ಚೇಂಜ್ ಮಾಡ್ತೀನಿ ನೋಡ್ಕೊಳ್ಳಿ ಐ ಇಸ್ ಈಕ್ವೆಲ್ ಟು ಡಿ ಎಕ್ಸ್ ಜಾಗದಲ್ಲಿ ನಾನು ಏನಾಗಬೇಕು ಎ ಟೈಮ್ಸ್ ಸಿ ಕೆಂಡ್ ಸ್ಕ್ವಯರ್ ಟೀಟಾ ಡಿ ಟೀಟಾ ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಜಾಗದಲ್ಲಿ ಏನಾಗಬೇಕು ಎ ಸ್ಕ್ವಯರ್ ಸಿ ಸ್ಕ್ವೇರ್ ಸ್ಕ್ವಯರ್ ಟೀಟಾ ಸೊ ಅಲ್ಲಿಗೆ ಇಲ್ಲಿ ಸ್ಕ್ವಯರ್ ಸ್ಕ್ವಯರು ಸ್ಕ್ವಯರು ಸ್ಕ್ವರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಕೊನೆಗೆ ಏನು ಉಳ್ಕೊಳ್ಳುತ್ತೆ ಅಂದರೆ ಕೆಳಗಡೆ ಎ ಸಿಕೆಂಡ್ ಇದೆ ಮೇಲೆ ಎ ಸ್ ಎ ಸಿಕೆಂಡ್ ಸ್ಕ್ವಾರ್ ಟೀಟ ಇದೆ ಒಂದು ಎ ಎ ಕ್ಯಾನ್ಸಲ್ ಆಗುತ್ತೆ ಸಿಕೆಂಡ್ ಸ್ಕ್ವಾರ್ ಟೀಟ ಡಿವೈಡ್ ಬೈ ಸಿಕೆಂಡ್ ಟೀಟ ಇರುತ್ತೆ ಸೊ ಸೀಕೆಂಡ್ ಟೀಟಾ ಬಂತು ನಿಮ್ಗೆ ಬಿಗ್ನಿಂಗಲ್ಲೇ ಹೇಳಿದ್ದೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂಟಿಗ್ರೇಷನ್ ಆಫ್ ಸಿಕೆಂಡ್ ಟೀಟಾ ಗೊತ್ತುಕೊಳ್ಳಿಸಿ ಈ ಇಂಟಿಗ್ರೇಷನ್ ಆಫ್ ಸಿಕೆಂಡ್ ಟೆಕ್ಸ್ ಏನು ಹೇಳಿ ಇಂಟಿಗ್ರೇಷನ್ ಇಂಟಿಗ್ರೇಷನ್ ಆಫ್ ಸಿಕೆಂಡ್ ಟೆಕ್ಸ್ ಏನು ಅಂತ ಬರೆದಿದ್ದೀರಾ ನೀವು ಇಂಟಿಗ್ರೇಷನ್ ಆಫ್ ಸಿಕೆಂಡ್ ಟೆಕ್ಸ್ ನಿಮ್ಗೆ ಗೊತ್ತಿದೆ ಲಾಗ್ ಆಫ್ ಮಾಡ್ ಆಫ್ ಸಿಕೆಂಟೀಟಾ ಪ್ಲಸ್ ಟ್ಯಾಂಟೀಟಾ ಪ್ಲಸ್ ಸಿ ಕರೆಕ್ಟ್ ಅಲ್ವಾ ಸೊ ಈಗ ಕ್ವೆಶನ್ಗೆ ಬರೋಣ ಐ ಈಸ್ ಈಕ್ವಲ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ ಎ ಲಾಗ್ ಟೀಟಾ ಅಂದರೆ ನಿಮಗೆ ಗೊತ್ತಿದೆ ಏನು ಸಿಕೆಂಡ್ ಟೀಟಾ ಇಲ್ಲಿ ನೋಡ್ಕೊಳ್ಳಿ ಏ ಸಿಕೆನ್ ಟೀಟಾ ಹೆಂಗೆ ಬರಿತೀರಾ ಸಿಕೆಂಡ್ ಟೀಟಾ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅದ್ರದ್ದು ಸ್ಕ್ವೇರ್ ಹೋಗಿ ತಗೋಬೇಕು ಅಲ್ವಾ ಸೊ ಆ ಪಾಯಿಂಟ್ ಆಫ್ ವ್ಯೂ ಅಂತ ತಗೊಂಡಾಗ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಆಯಿತು ಟ್ಯಾನ್ ಟೀಟಾ ಗೊತ್ತಿದೆ ವಾಟ್ ಈಸ್ ಟ್ಯಾನ್ ಟೀಟಾ ಟ್ಯಾನ್ ಟೀಟಾ ಏನಂತ ಬರ್ತೀರಾ ಎಕ್ಸ್ ಬೈ ಎ ಬರೀತೀರಾ ಎಕ್ಸ್ ಬೈ ಎ ಬರ್ತೀರ ಮಾಡು ಪ್ಲಸ್ ಸಿ ಒನ್ ಅಥವಾ ಇಲ್ಲಿ ಕ ಸಿ ಒನ್ ಅಂತ ತಗೊಳ್ಳೋಣ ಸಿ ಒನ್ ಹಾಕ್ಕೊಳ್ಳಿ ಈಗೇನಾಗುತ್ತೆ ಕೇಳಿಸ್ಕೊಳ್ಳಿ ಲಾಗ್ ಮಾಡ್ ಫಸ್ಟ್ ಎಕ್ಸ್ ಬರ್ಕೊಳ್ತೀನಿ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಡಿವೈಡ್ ಬೈ ಎ ಇತ್ತಲ್ಲ ಅದನ್ನು ಮೈನಸ್ ಲಾಗ್ ಎ ಅಂತ ಬರ್ಕೊಳ್ತೀನಿ ಪ್ಲಸ್ ಸಿ ಒನ್ ಡಿವೈಡ್ ಬೈ ಎ ಲಾಗ್ ಎಮ್ ಡಿವೈಡ್ ಬೈ ಎನ್ ಅಂದರೆ ಲಾಗನ್ ಪ್ರಾಪರ್ಟಿ ಪ್ರಕಾರ ಏನು ಬರ್ತೀರಾ ಎಮ್ ಮೈನಸ್ ಲಾಗ್ ಎನ್ ಬರೀತೀರಲ್ವಾ ಈ ಲಾಗ್ ಸೊ ಇಷ್ಟು ಸೇರಿಸಿ ಒಂದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಸಿ ಅಂತ ಹಾಕೊಳ್ತೀನಿ ಸೊ ಫಾರ್ಮುಲಾ ಪಾಯಿಂಟ್ ಆಫ್ ವ್ಯೂ ಡಿ ಎಕ್ಸ್ ರೂಟ್ ಆಫ್ ಎಕ್ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಸಿ ಇದು ಇಷ್ಟಕ್ಕೆ ಸೇರಿಸಿ ಸಿ ಆಯಿತು ಫಾರ್ಮುಲಾ ಡಿರೈವೇಷನ್ ತ್ರೀ ಮಾರ್ಕ್ಸ್ ನೋಡಿ ನಿಮ್ಗೆ ಅರ್ಥ ಆಯ್ತಾ ಏನೇ ಇಲ್ಲೂ ಕೂಡ ಎಕ್ಸ್ಕ್ವಯರ್ ಪ್ಲಸ್ ಎ ಸ್ಕ್ವೇರಿಂದ ಓದ್ಸಲ ಮಾಡಿರೋ ಪ್ರಾಬ್ಲಮ್ ಏನು ನೋಡಿ ಒನ್ ಡಿವೈಡ್ ಬೈ ಎಕ್ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನೀವು ಮಾಡಿದ್ದೀರಾ ಅಂದರೆ ಒನ್ ಡಿವೈಡ್ ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ಕ್ವೈರ್ ಪ್ಲಸ್ ಎಸ್ ಸ್ಕ್ವೇರು ಕೂಡ ಮಾಡ್ಬೋದು ಒಂದಕ್ಕೊಂದು ಫಾರ್ಮುಲಾ ಫ್ರೀ ಆಯಿತಾ ಸೊ ಇಲ್ಲಿಗೆ ಈಗ ಫಾರ್ಮು ಈಗ ಪ್ರಾಬ್ಲಮ್ ಮಾಡೋಣ ಈ ಪ್ರಾಬ್ಲಮ್ನ ಮಾಡೋಣ ಟೂ ಮಾರ್ಕ್ಸ್ ಪ್ರಾಬ್ಲಮ್ ಇದು ಟೂ ಮಾರ್ಕ್ಸ್ಗೆ ಏನು ಮಾಡ್ತೀರಾ ಸಿಂಪಲ್ಲಾಗಿ ಕೇಳಿಸ್ಕೊಳ್ಳಿ ಐ ಕೊಟ್ಟಿರೋ ಪ್ರಾಬ್ಲಮ್ನ ಸೆಕೆಂಡ್ ಸ್ಕ್ವೇರ್ ಇದೆಯಲ್ವಾ ದಟ್ ಈಸ್ ನತಿಂಗ್ ಬಟ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಕರೆಕ್ಟಾ ಸ್ಕ್ವಯರ್ ರೂಟ್ ಆಫ್ ಇಲ್ಲಿ ಟ್ಯಾನ್ ಸ್ಕ್ವಯರ್ ಎಕ್ಸ್ ಫಾರ್ಮುಲಾ ಥರ ಇದೆ ಪ್ಲಸ್ ಫೋರ್ ಇರೋದನ್ನ ಟೂ ಸ್ಕ್ವೇರ್ ಫಾರ್ಮುಲಾ ಥರ ಇದೆಯಾ ಎಕ್ಸ್ ಸ್ಕ್ವೈರ್ ಜಾಗದಲ್ಲಿ ಟ್ಯಾನ್ ಇದೆ ಸೊ ಫಾರ್ಮುಲಾ ಪ್ರಕಾರ ಏನು ಹೇಳುತ್ತೆ ಲಾಗ್ ಬರ್ಕೊಳ್ಳಿ ಮಾಡ್ ಎಕ್ಸ್ ಜಾಗದಲ್ಲಿ ಇಲ್ಲಿ ನೋಡಿ ಸೇಮ್ ಫಾರ್ಮುಲಾ ಸೇಮ್ ಎಲ್ಲಾನು ಫಾರ್ಮುಲಾ ಥರ ಇದೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಒಂದು ನಿಮಿಷ ಸಾರಿ ಹಾಂ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಎಕ್ಸ್ ಇದೆಯಾ ಇಲ್ಲಿ ಟ್ಯಾನ್ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಾ ಇಲ್ಲಿ ಟ್ಯಾನ್ ಎಕ್ಸ್ ಸ್ಕ್ವೇರ್ ಇದೆ ಸೊ ಅದೇ ಥರನೇ ಫಾರ್ಮುಲಾ ಪಾಯಿಂಟ್ ಆಫ್ ವ್ಯೂ ಟ್ಯಾನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ಎ ಸ್ಕ್ವರ್ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಏನು ಫೋರ್ ಪ್ಲಸ್ ಸಿ ನೋಡಿ ಫಾರ್ಮುಲಾ ಥರ ಕಾಣಿಸೋ ಥರ ಇದೆ ಫಾರ್ಮುಲಾನ ಅಪ್ಲೈ ಮಾಡಿ ಅಷ್ಟೇ ಮುಗೀತು ಸಿಂಪಲ್ ನೋಡಿ ಅರ್ಥ ಆಯ್ತಾ ಇದು ಇದು ಸಬ್ಸ್ಟ್ಯೂಷನ್ ಮಾಡಬೇಕು ಟ್ಯಾನ್ ಪುಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸೀಗೆ ಪುಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ಹಾಕೊಂಡು ಎಲ್ಲ ಮಾಡೋದು ಬೇಕಾಗಿಲ್ಲ ನೀವು ಸಿಂಪಲ್ಲಾಗಿ ಈ ಟೆಕ್ನಿಕ್ನ ಯೂಸ್ ಮಾಡೋದು ಫಾರ್ಮುಲಾ ಥರ ಕಾಣಿಸೋ ಥರ ಮಾಡಿದ್ದೀನಿ ನೋಡಿ ಸೊ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ನೋಡಿ ಗೊತ್ತಾಯ್ತಾ ಸೊ ಫೈವ್ ಮಾರ್ಕ್ಸ್ಗೆ ಇದು ಪ್ರಾಬ್ಲಮು ತ್ರೀ ಮಾರ್ಕ್ಸ್ಗೆ ಡಿರೈವೇಷನು ಟೂ ಮಾರ್ಕ್ಸ್ಗೆ ಪ್ರಾಬ್ಲಮ್ ಸಾಲ್ವಿಂಗು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಫೈನ್ ನೆಕ್ಸ್ಟ್ ಕ್ವಶನು ಇಲ್ಲೇ ಎಕ್ಸ್ಕ್ವೈರ್ ಪ್ಲಸ್ ಎ ಸ್ಕ್ವರ್ ಇರೋ ಜಾಗದಲ್ಲಿ ಎಕ್ಸ್ಕ್ವೈರ್ ಮೈನಸ್ ಎ ಸ್ಕ್ವೈರ್ ಆಗುತ್ತೆ ಅಷ್ಟೇ ಎಕ್ಸ್ಕ್ವೈರ್ ಪ್ಲಸ್ ಎ ಸ್ಕ್ವೇರ್ ಇರೋ ಜಾಗದಲ್ಲಿ ಈಗ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಎ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಕ್ವೈರ್ ಮೈನಸ್ ಎ ಸ್ಕ್ವೈರ್ ಆ ಜಾಗದಲ್ಲಿ ಏನು ಮಾಡಬೇಕು ಸೊ ಇದು ಪ್ರಾಬ್ಲಮ್ಸು ಇದು ಜಸ್ಟ್ ಈಗ ತಾನೇ ಮಾಡಿದೆ ಇದು ಅಷ್ಟೇ ಇದನ್ನು ನೀವು ಮಾಡಿದಾಗ ಮಾಡೋಕ್ಕೋದಾಗ ಏನು ಮಾಡ್ತೀರ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಸೆವೆನ್ ಪ್ಲಸ್ ಸಿ ಮುಗೀತು ಟೂ ಮಾರ್ಕ್ಸ್ ಪ್ರಾಬ್ಲಮ್ ನೋಡಿ ಡೈರೆಕ್ಟ್ ಇಂಟಿಗ್ರೇಷನ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ ಇವ್ರ ಫಾರ್ಮುಲಾ ಯೂಸ್ ಮಾಡ್ಬಿಡ್ಲಿ ರೂಟ್ ಆಫ್ ಎಕ್ಸ್ ಸ್ಕ್ವೈರ್ ಪ್ಲಸ್ ಸೆವೆನ್ ಇದು ಜೂನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಕೇಳಿರೋದು ಸಿಂಪಲ್ ಪ್ರಾಬ್ಲಮ್ ಸೊ ಇದು ಡಿರೆ ಎಕ್ಸ್ಕ್ವೈರ್ ಪ್ಲಸ್ ಎ ಸ್ಕ್ವಯರ್ ಡಿರೇವೆಷನ್ ಗೊತ್ತಾಯ್ತಲ್ವಾ ಎಕ್ಸ್ ಜಾಗದಲ್ಲಿ ಎ ಟ್ಯಾಂಟಿಟಾ ಹಾಕ್ಕೊಳ್ಬೇಕು ನೆಕ್ಸ್ಟ್ ಕ್ವೆಶನ್ ಹೋಗೋಣ ಇದು ನಿಮ್ಮ ಐದನೇ ಡಿರೈವೇಷನ್ನು ಡಿರೈವೇಷನ್ ಪಾಯಿಂಟ್ ಆಫ್ ಇದು ಐದನೇದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎ ಸ್ಕ್ವೈರ್ ಇದ್ದಾಗ ನೋಡಿ ಐ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಅಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ತುಂಬ ಈಸಿಯಾಗಿದೆ ನೋಡಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ ಇದ್ರೆ ಮಾಡೋದಕ್ಕೆ ಹೋದಾಗ ಈ ಪ್ರಾಬ್ಲಮಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎ ಸಿ ಕೆಂಟ್ ಟೀಟಾ ತಗೊಳ್ಳಿ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಟೀಟಾ ಹಾಗಾದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಅಂದರೆ ಎ ಸಿಕೆಂಡ್ ಸ್ಕ್ವಯರ್ ಟೀಟಾ ಮೈನಸ್ ಎ ಸ್ಕ್ವಯರ್ ಸೆಕೆಂಡ್ ಸ್ಕ್ವಯರ್ ಟೀಟಾ ಮೈನಸ್ ಒನ್ ಅಂತಾದಾಗ ಏನಾಗುತ್ತೆ ಎ ಸ್ಕ್ವಯರ್ ಟ್ಯಾನ್ ಸ್ಕ್ವಯರ್ ಟೀಟಾ ಅಂತ ಬರಿಬೋದು ಇದು ಹೇಗೆ ಬರದೆ ಅನ್ನೋದನ್ನು ನೀವು ಬೇಕಾದರೂ ಥಿಂಕ್ ಮಾಡಿ ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಸೆಕೆಂಡ್ ಸ್ವಯರ್ ಟೀಟಾ ಹಾಕ್ಕೊಳ್ಳಿ ಗೊತ್ತಾಗುತ್ತೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಇದು ತುಂಬ ಈಸಿಯಾಗಿದೆ ನೋಡ್ಕೊಳ್ಳಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸಾರಿ ವಿತ್ respect ಟು ಟೀಟಾ ಡಿ ಎಕ್ಸ್ ಎ ಸಿ ಕೆನ್ ಟೀಟಿಯೇಟ್ ಮಾಡಿದ್ರೆ ಏನಾಗುತ್ತೆ ಸಿ ಕೆನ್ ಟೀಟಾ ಇಂಟು d ಡಿಟಿಟಾ ಅಲ್ವಾ ಈಗ ಇಲ್ಲಿ ಸೂಕ್ಷ್ಮವಾಗಿ ಚೇಂಜಸ್ನ ನೋಡ್ಕೊಳ್ಳಿ ಐ ರೀ ಯಾವ ರೀತಿ ಬದಲಾವಣೆ ಮಾಡ್ತೀನಿ ಡಿ ಎಕ್ಸ್ ಜಗ್ದಲ್ಲಿ ಏನಾಗಬೇಕು ಎ ಸಿ

ಟ್ಯಾಂಟಿಟಾ ಟ್ಯಾಂಟಿಟಾ ಎ ಎ ನಿಮ್ಗೆ ಈಗ ಜಸ್ಟ್ ಹೇಳಿದೆ ಇಂಟಿಗ್ರೇಷನ್ ಆಫ್ ಟೀಟಾ ತಿಳ್ಕೊಳ್ಳಿ ಅಂತ ಇಂಟಿಗ್ರೇಷನ್ ಆಫ್ ಟೀಟಾ ಅಂದರೆ ನಿಮಗೆ ಗೊತ್ತು ಲಾಗ್ ಆಫ್ ಸಿಕೆಂಡಿಟಾ ಪ್ಲಸ್ ಟ್ಯಾಂಟಿಟಾ ಮಾಡ್ ಆಫ್ ಅಲ್ವಾ ಅಥವಾ ಟ್ಯಾಂಟಿಟಾ ಪ್ಲಸ್ ಸಿಕೆಂಟಿಟಾ ಪ್ಲಸ್ ಸಿ ಒನ್ ನಾವು ಲಾಗ್ ಆಫ್ ಟ್ಯಾಂಟಿಟಾ ಅಥವಾ ಸಿಕೆಂಟಿಟಾ ವ್ಯಾಲ್ಯೂ ನಿಮಗೆ ಗೊತ್ತಿದೆ ಟ್ಯಾಂಟಿಟಾಗೆ ನೀವು ಏನು ಬರೀತೀರಾ

ಮೈನಸ್ ಲಾಗ್ ಎ ಬರುತ್ತೆ ಪ್ಲಸ್ ಸಿ ಒನ್ ಬರುತ್ತೆ ಇಷ್ಟನ್ನೂ ಸೇರಿಸಿ ಕಟ್ ಆಫ್ ಮಾಡಿ ಪ್ಲಸ್ ಸಿ ಅಂತ ಬರಿತೀನಿ ನೋಡಿ ಫಾರ್ಮುಲಾ ಅರ್ಥ ಆಯಿತಾ ಮೈನಸ್ ಲಾಗ್ ಸಿ ಒನ್ ಬರೆಯೋಲ್ಲ ಪ್ಲಸ್ ಸಿ ಅಂತ ಹಾಕ್ಬಿಡ್ತೀನಿ ಫಾರ್ಮುಲಾ ಇಷ್ಟೇ ಸೊ ಫಾ ಈಗ ಪ್ರಾಬ್ಲಮ್ಮು ಇದಕ್ಕೆ ತ್ರೀ ಮಾರ್ಕ್ಸು ಪ್ರಾಬ್ಲಮ್ಗೆ ಇಂಟಗ್ರೇಷನ್ ಡಿ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಒನ್ ಏನು ಹೇಳುತ್ತೆ ಫಾರ್ಮುಲಾ ಲಾಗ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಎಕ್ ಸ್ಕ್ವೇರ್ ಜಲ ಒನ್ ಇದೆ ಮಾಡ್ ಪ್ಲಸ್ ಸಿ ನೋಡಿ ಇದಕ್ಕೆ ಇಷ್ಟು ಬರೆಯೋದಕ್ಕೆ ಟು ಮಾರ್ಕ್ಸು ಫಾರ್ಮುಲಾ ಡಿರೈವ್ ಮಾಡೋದಕ್ಕೆ ತ್ರೀ ಮಾರ್ಕ್ಸು ಫಾರ್ಮುಲಾನ ಉಪಯೋಗಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟು ಮಾರ್ಕ್ಸು ಒಟ್ಟು ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ನೋಡಿ ಅರ್ಥ ಆಯ್ತಾ ಡಿರೈವೇಷನ್ಸ್ ಅರ್ಥ ಆಯ್ತಾ ನೋಡ್ಕೊಳ್ಳಿ ಸೊ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಎಕ್ಸ್ಕ್ವೈರ್ ಪ್ಲಸ್ ಇಲ್ಲಿ ಎಕ್ಸ್ ಇಸ್ ಇಟ್ಟು ಏಟ್ ಆ್ಯಂಟಿಟ್ ಆಗ್ತೀರಾ ವೆರಾಸ್ ಇಲ್ಲಿ ಓಕೆ ಈ ಪ್ರಾಬ್ಲಮ್ಮು ಎಕ್ಸ್ ಈಸ್ ಈಕ್ವಲ್ ಟು ಎ ಸಿ ಕೆ ಆಗ್ತೀರಾ ಒಟ್ಟು ಆರು ಫಾರ್ಮುಲಾದಲ್ಲಿ ಎರಡು ಪಾರ್ಷಲ್ ಡಿ ಪಾರ್ಷಲ್ ಫ್ರ್ಯಾಕ್ಷನ್ಸು ಇನ್ನು ಮಿಕ್ಕಿದ್ದ ನಾಲ್ಕು ಸಬ್ಸ್ಟ್ಯೂಷನ್ನು ನೀವು ಯಾವ ರೀತಿ ಸಬ್ಸ್ಟ್ಯೂಷನ್ ಮಾಡಬೇಕು ಅದು ಗೊತ್ತಿರಬೇಕು ನಿಮಗೆ ಕ್ಲಿಯರಾಗಿ ಒಂದು ಲಾಸ್ಟ್ ಇದು ಪ್ರಾಬ್ಲಮ್ಸ್ ಮಾಡೋದು ನಿಮ್ಗೆ ಗೊತ್ತಿದೆ ಇದನ್ನು ಕೂಡ ಅಷ್ಟೇ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಸೆವೆನ್ ಇರೋದನ್ನು ನೀವು ಯಾವ ರೀತಿ ಮಾಡ್ತೀರಾ ಎಕ್ಸ್ಕ್ವಯರ್ ಪ್ಲಸ್ ಟೂ ಇಂಟು ಎಕ್ಸ್ ಇಂಟು ತ್ರೀ ಕರೆಕ್ಟ್ ಅಲ್ವಾ ಪ್ಲಸ್ ತ್ರೀ ಸ್ಕ್ವಯರ್ ಮೈನಸ್ ಸೆವೆನ್ ಬರಬೇಕಂದ್ರೆ ನೈನ್ ಇದೆ ಮೈನಸ್ ಸಿಕ್ಸ್ಟೀನ್ ಸೊ ಇದನ್ನು ಯಾವ ರೀತಿ ಬರಿಬೋದು ನಾವು ಎಕ್ಸ್ ಪ್ಲಸ್ ತ್ರೀ ಹೋಲ್ ಸ್ಕ್ವಯರ್ ಮೈನಸ್ ಸಿಕ್ಸ್ಟೀನ್ ಏನೋ ಫೋರ್ ಸ್ಕ್ವಯರ್ ಗೊತ್ತಾಗ್ತಾ ಇದೆಯಲ್ವಾ ಸೊ ಇಂಟಿಗ್ರೇಷನ್ ಈ ಪ್ರಾಬ್ಲಮ್ ಕೊಟ್ಟಾಗ ನಿಮಗೆ ಇಂಟಿಗ್ರೇಷನ್ ಡಿ ಎಕ್ಸ್ ಈ ಪ್ರಾಬ್ಲಮ್ ಕೊಟ್ಟಾಗ ಇದನ್ನು ಏನಂತ ಬರೀಬೋದು ಫಾರ್ಮುಲಾ ಥರ ಕಾಣಿಸೋ ಥರ ಎಕ್ಸ್ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಸ್ಕ್ವೇರ್ ಸ್ಕ್ವಯರ್ ಉಟ್ ಸೊ ಫಾರ್ಮುಲಾ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ತ್ರೀ ಇದೆ ಪ್ಲಸ್ ಪ್ಲಸ್ ರೂಟ್ ಆಫ್ ರೂಟ್ ಒಳಗಡೆ ಇರೋ ವ್ಯಾಲ್ಯೂನ ಬರೀಬೇಕು ರೂಟ್ ಒಳಗಡೆ ಇರೋ ವ್ಯಾಲ್ಯೂ ಏನು ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಸೆವೆನ್ ಮಾಡ್ ಪ್ಲಸ್ ಸಿ ನೋಡಿ ಅರ್ಥ ಆಯ್ತಾ ಪ್ರಾಬ್ಲಮ್ ಟೂ ಮಾರ್ಕ್ಸು ಇದು ಮರೋದಕ್ಕೆ ಟೂ ಮಾರ್ಕ್ಸು ಡಿರೈವೇಷನ್ಗೆ ತ್ರೀ ಮಾರ್ಕ್ಸು ಮಾರ್ಕ್ಸ್ ಟೂ ತೌಸಂಡ್ ಸೆವೆಂಟೀನ್ ಕೇಳಿರೋದು ಡಿರೇವೇಷನ್ ಮಾಡೋದು ಗೊತ್ತಿದೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋದು ಗೊಳಿದ್ವಿ ಎಕ್ಸ್ಕ್ವರ್ ಸಂಥಿಂಗ್ ಸ್ಕ್ವಯರ್ ಮೈನಸ್ ನಂಬರ್ ಸ್ಕ್ವೇರ್ ಬರೀಬೇಕು ಸೊ ಬರ್ಸಿದ್ದೀವಿ ಇಲ್ಲಿ ಫಾರ್ಮುಲಾ ಯೂಸ್ ಮಾಡೋದಕ್ಕೆ ಬರ್ಸಿದ್ದೀವಿ ನೋಡಿ ಅರ್ಥ ಆಯಿತಾ ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ನು ಫೈವ್ ಮಾರ್ಕ್ಸಲ್ಲಿ ಲಾಸ್ಟ್ ಡಿರವೇಷನ್ನು ಆದಷ್ಟು ಬೇಗ ಮಾಡಿಬಿಡ್ತೀನಿ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದ್ದಾಗ ನೋಡಿ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಟೀಟಾ ಹಾಕ್ಕೊಳ್ಳಿ ಆಗ ಎ ಸ್ಕ್ವಯರ್ ಮೈನಸ್ ಎಕ್ಸ್ಕ್ವಯರ್ ಏನಾಯ್ತಪ್ಪ ಅಂತ ನಿಮ್ಗೆ ಅನ್ಸಿದ್ರೆ ಎ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಸೈನ್ ಸ್ಕ್ವೇರ್ ಡೀಟಾ ದಟ್ ಈಸ್ ಥಿಂಗ್ ಬಟ್ ಎ ಸ್ಕ್ವಯರ್ ಕಾ ಸ್ಕ್ವಯರ್ ಟೀಟಾ ಆಗುತ್ತೆ ಅದ ಒನ್ ಮೈನಸ್ ಸೈನ್ ಸ್ಕ್ವಯರ್ ಡೀಟಾ ಏನೋ ಕಾಸ್ಕೋರ್ ಟೀಟಾ ಅದೇ ಥರ ಎ ಸ್ಕ್ವಯರ್ ಮೈನಸ್ ಸಬ್ಸ್ಟ್ಯೂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ಅಂತ ಗೊತ್ತಾಗಬೇಕು ನಿಮಗೆ ಈ ಪಾಯಿಂಟು ಆಯಿತು ಈಗ ಡಿಫ್ರೆನ್ಷಿಯೇಟ್ ಮಾಡೋಣ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟೀಟ ವಿತ್ ರೆಸ್ಪೆಕ್ಟ್ ಟು ಟೀಟಾ ಡಿಫ್ರೆನ್ಶಿಯೇಟ್ ಮಾಡೋಣ ಡಿ ಎಕ್ಸ್ ಎಫೆನ್ಸ್ ಸೈನ್ ಏನಾಗುತ್ತೆ ಕಾಸ್ಟ್ ಟೀಟಾ ಡಿ ಟೀಟಾ ಡಿಫ್ರೆನ್ಸಿಯೇಷನ್ ಅನ್ನು ಹೇಳ್ತಾರೆ ಅದು ಸೊ ಐ ಚೇಂಜಸ್ ಆಯಿತು ಐ ಯಾವ ರೀತಿ ಚೇಂಜ್ ಆಯಿತು ನೋಡ್ಕೊಳ್ಳಿ ಐ ಚೇಂಜ್ ಆಗೋದು ನೋಡ್ಕೊಳ್ಳಿ ಐ ಚೇಂಜ್ ಆಗೋದು ನೋಡ್ಕೊಳ್ಳಿ ಡಿ ಎಕ್ಸ್ ಜಗದಲ್ಲಿ ಏನು ನಾನು ಇಲ್ಲಿರೋ ಡಿ ಎಕ್ಸ್ ಏನು ಏನಾಗಲಿ ಹೇಳಿ ಎ ಕಾಸ್ ಟೀಟಾ ಡಿ ಟೀಟಾ ಸಬ್ಸ್ಟ್ಯೂಟ್ ಮಾಡ್ತಾಯಿದ್ದೀನಿ ಅಲ್ವಾ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಜಗದಲ್ಲಿ ಏನು ಹಾಕಬೇಕು ಎ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಟೀಟಾ ಸೊ ಅಲ್ಲಿಗೆ ಏನಾಗುತ್ತೆ ಎ ಕಾಸ್ ಟೀಟಾ ಇಲ್ಲೂ ಸ್ಕ್ವಯರ್ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗೋ ಸ್ವಯರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಕೊನೆಗೆ ಉಳ್ಕೊಳ್ಳೋದು ಇಂಟಿಗ್ರೇಷನ್ ಆಫ್ ಡಿ ಟೀಟಾ ಸೊ ಇಂಟಿಗ್ರೇಷನ್ ಆಫ್ ಡಿ ಟೀಟಾ ಏನು ಟೀಟಾ ಪ್ಲಸ್ ಸಿ ಬಟ್ ವಾಟ್ ಈಸ್ ಟೀಟಾ ಟೀಟಾ ಅಂದರೆ ಏನು ಹೇಳಿ ಟೀಟಾ ಅಂತಂದರೆ ನಿಮಗೆ ಗೊತ್ತಿರಬೇಕು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಸೊ ಫೈನಲ್ ಆನ್ಸರ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಟೀಟಾ ಟೀಟಾ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಫಾರ್ಮುಲಾ ಡಿರೈವ್ಡ್ ತ್ರೀ ಮಾರ್ಕ್ಸು ಈಗ ಪ್ರಾಬ್ಲಮ್ ಪ್ರಾಬ್ಲಮ್ ಟೂ ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರುತ್ತೆ ಡಿ ಎಕ್ಸ್ ಇದೆ ಸ್ಕ್ವಯರ್ ರೂಟ್ ಆಫ್ ನೈನ್ ಜಾಗದಲ್ಲಿ ಎ ಸ್ಕ್ವೇರ್ ಸಾರಿ ಇಲ್ಲೊಂದು ಸ್ಟಪ್ ಮಾಡಿದ್ದೀನಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಊಟ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಮಿಸ್ಟೇಕ್ ಸೊ ಎ ಸ್ಕ್ವೇರ್ ಜಾಗದಲ್ಲಿ ತ್ರೀ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಅದನ್ನು ಫೈವ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ಕೊಳ್ಳೋಣ ಪ್ರಾಬ್ಲಮ್ ಏನು ಆನ್ಸರ್ ಏನು ಹೇಳುತ್ತೆ ಸೈನ್ ಇನ್ವರ್ಸ್ ಸೈನ್ ಇನ್ವರ್ಸ್ ಫೈವ್ ಎಕ್ಸ್ ಡಿವೈಡ್ ಬೈ ಏ ಜಾಗದಲ್ಲಿ ಏನಿದೆ ತ್ರೀ ಪ್ಲಸ್ ಸಿ ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಬರೀಬೇಕು ಪ್ರೀತಿ ಇಲ್ಲಿ ನೀವು ತಿಳ್ಕೊಳ್ಬೇಕು ಯಾಕೆ ಎಕ್ಸ್ಟ್ರಾ ಅಂತ ಇದು ಲೀನಿಯರ್ ಫ್ಯಾಕ್ಟರ್ ಇರೋದಿಲ್ಲ ಫೈವ್ ಎಕ್ಸ್ ಇರೋದು ಬರೀ ಎಕ್ಸ್ ಇದ್ದಿದ್ದರೆ ಎಕ್ಸ್ ಬರೆದು ಸುಮ್ಮನೆ ಆಗ್ತಿದೆ ಬಟ್ ಇರೋದು ಫೈ ಎಕ್ಸ್ ಇರೋದ್ರಿಂದ ಡಿವೈಡ್ ಬೈ ಫೈವ್ ಮಾಡಬೇಕು ಗೊತ್ತಾಯ್ತಲ್ವ ಇದು ಎಕ್ಸ್ಟ್ರಾ ಏನಕ್ಕೆ ಅಂತ ತಿಳ್ಕೊಳ್ಳಿ ಇದು ಲೀನಿಯರ್ ಫ್ಯಾಕ್ಟರ್ ಆದ್ದರಿಂದ ಲೀನಿಯರ್ ಟರ್ಮ್ ಫೈವ್ ಎಕ್ಸ್ ಅನ್ನೋದು ಲೀನಿಯರ್ ಟರ್ಮ್ ಆಗಿರೋದ್ರಿಂದ ಯಾವುದೇ ಲೀನಿಯರ್ ಟರ್ಮ್ ಬರೆದಾಗ ನಾನು ಸ್ಟಾರ್ಟಿಂಗಿಂದ ಫಸ್ಟ್ ಒನ್ ಮಾರ್ಕ್ ವೀಡಿಯೋಸ್ ಟು ಮಾರ್ಕ್ಸ್ ವಿಡಿಯೋಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಎಕ್ಸ್ಪಕ್ದಲ್ಲಿರೋ ನಂಬರ್ನ ಡಿವೈಡ್ ಮಾಡಬೇಕು ಅಂತ ನೋಡಿ ಗೊತ್ತಾಯ್ತಾ ಸೊ ಅಲ್ಲಿಗೆ ನಿಮಗೆ ಎಲ್ಲ ಸಿಕ್ಸ್ ಮಾರ್ಕ್ಸ್ ಪ್ರಾಬ್ಲಮ್ಮು ಕೂಡ ಸಾರಿ ಎಲ್ಲ ಸಿಕ್ಸ್ ಕ್ವೆಶನ್ಸು ಸಿಕ್ಸ್ ಡಿರೈವೇಷನ್ಸ್ ಮಾಡಿದ್ದೀವಿ ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ರಿಲೇಟೆಡು ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಸು ಸೊ ಎಲ್ಲವನ್ನು ಈ ಪ್ರಾಬ್ಲಮ್ಸ್ ಜೊತೆ ನೀವು ಡಿರೈವೇಷನ್ಸ್ ನೋಡ್ಕೊಳ್ಳಿ ಯಾವ್ಯಾವ ರೀತಿ ಇರುತ್ತೆ ಒನ್ ಡಿವೈಡ್ ಬೈ ಎಕ್ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಒನ್ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಒನ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವರ್ ಇದು ಫಸ್ಟ್ ತ್ರೀ ಅದರಲ್ಲಿ ಎರಡು ಪಾರ್ಷಲ್ ಫ್ರ್ಯಾಕ್ಷನ್ನು ಒಂದು ಸಬ್ಸ್ಟ್ಯೂಷನು ಟ್ಯಾಂಟಿಟ ಸಬ್ಸ್ಟ್ಯೂಟ್ ಮಾಡೋದು ಒಂದು ಇನ್ನು ಮೂರು ಇದೇ ಪ್ರಾಬ್ಲಮ್ ನೋಡಿ ಒಂದು ಎರಡು ಮೂರು ಇನ್ನು ನಾಲ್ಕನೇದೆಲ್ಲ ಇದಕ್ಕೇನೆ ಸ್ಕ್ವೇರ್ ರೂಟ್ಸ್ ಬರುತ್ತೆ ಡಿ ಎಕ್ಸ್ ಸ್ಕ್ವೇರ್ ರೂಟ್ ಆಫ್

ಇದು ಬೋನಸ್ ಬೈ ಒನ್ ಗೆಟ್ ಒನ್ ಫ್ರೀ ಥರ ಇದನ್ನು ಕಲ್ತ್ಕೊಳ್ಳಿ ಇದು ಈಸಿ ಆಗುತ್ತೆ ಇದನ್ನು ನೀವು ಮಾಡಕ್ಕೆ ಗೊತ್ತಾ ಇದನ್ನು ಮಾಡ್ತೀರಾ ಜೊತೆಗೆ ಇದನ್ನು ಕೂಡ ಮಾಡ್ತೀರಾ ಯಾಕೆಂದರೆ ಎರಡರಲ್ಲೂ ಇಂಟಗ್ರೇಷನ್ ಇಂಟಗ್ರೇಷನ್ ಆಫ್ ಸಿಕೆಂಡ್ ಇವೆರಡೂ ಪ್ರಾಬ್ಲಮ್ಗೆ ಒಂದೇ ಟೈಪ್ ಬರುತ್ತೆ ಎಕ್ಸ್ಪ್ಲನೇಷನ್ ಸೊ ಅದರಿಂದ ನೀವು ಇದನ್ನು ಮಾಡೋದಕ್ಕೆ ಗೊತ್ತಾಯ್ತು ಅಂದರೆ ಎಕ್ಸ್ಕ್ವರ್ ಪ್ಲಸ್ ಎ ಸ್ಕ್ವರ್ ಗೊತ್ತಾಯಿತು ಇವೆರಡೂ ಮಾಡ್ತೀರಾ ಸೊ ಇಲ್ಲಿ ಬೈ ಒನ್ ಗೆಟ್ ಟು ಫ್ರೀ ಅಂತ ಇದು ಲಾಸ್ಟ್ ಒನ್ನು ಸಬ್ಸ್ಟಿಟ್ಯೂಷನ್ ಸಿಂಪಲ್ ಸಬ್ಸ್ಟಿಟ್ಯೂಷನು ಎಕ್ಸಿ ಎಕ್ಸ್ ಜಾಗದಲ್ಲಿ ಎ ಸೈನ್ಟಿಟಾ ಹಾಕುವಂಥದ್ದು ಸೊ ತ್ರೀ ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬ ಈಸಿ ಇದೆ ಬಟ್ ಪ್ರಾಬ್ಲಮ್ ಅಟ್ಯಾಚ್ ಮಾಡಿರೋನು ಮಾಡೋದಕ್ಕೆ ನಿಮ್ಗೆ ಗೊತ್ತಾಯಿತು ಅಂತಂದರೆ ಒಟ್ಟು ಫೈವ್ ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಬೋದು ನಿಮಗೆ ಈ ವಿಡಿಯೋಸ್ ಗೊತ್ತಾ ಮಾಡಿ ನೋಡಿದ್ದೀರಾ ಅಂತಂದರೆ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋಸ್ ಜೊತೆಗೆ ಈ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿ ಈ ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟಿರೋಂಥದ್ದನ್ನು ಪ್ರ್ಯಾಕ್ಟೀಸ್ ಮಾಡಿ ಖಂಡಿತ ನೀವು ಫೈವ್ ಮಾರ್ಕ್ಸು ಹಂಡ್ರೆಡ್ ಪರ್ಸೆಂಟು ಸ್ಕೋರ್ ಮಾಡ್ಕೊಳ್ಬೋದು ಇಂಟಿಗ್ರೇಷನ್ ಚಾಪ್ಟರ್ ಇಂಟಗ್ರಲ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಸೊ ವಿಡಿಯೋಸ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತು ಟೀಚರ್ಸ್ಗೂ ಫ್ರೆಂಡ್ಸ್ಗೂ ಮತ್ತು ಪೇರೆಂಟ್ಸ್ಗೂ ಕೂಡ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ಗೋಸ್ಕರ ಥ್ಯಾಂಕ್ಸನ್ನು ನಾನು ಅರ್ಪಣೆ ಮಾಡ್ತೀನಿ ಮತ್ತು ರೋಹಿತ್ ಶರ್ಮಾ ಸರ್ ಕ್ವಶನ್ ಪೇಪರ್ ಕೊಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಆ ಕ್ವಶನ್ ಪೇಪರನ್ನು ನಾನಿಲ್ಲಿ ನಿಮಗೆ ಪಿ ಪಿ ಟಿ ಥರ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೋಹಿತ್ ಶರ್ಮಾ ಸರ್ಗೂ ಕೂಡ ಥ್ಯಾಂಕ್ ನಾನು ತಿಳಿಸ್ತಾ ನನ್ನ ವೀಡಿಯೋಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಆದಷ್ಟು ಫಾರ್ವರ್ಡ್ ಮಾಡಿ ಸೊ ಫೈವ್ ಮಾರ್ಕ್ಸ್ ಒಂದು ಫಿಕ್ಸ್ಡ್ ಕ್ವೆಶನ್ ಆದಂಗೆ ಆಗುತ್ತೆ ಇಂಟಿಗ್ರಲ್ಸ್ ಚಾಪ್ಟರ್ ಹಾಗೆ ಥ್ಯಾಂಕ್ ಯು